ವೆಲ್ಕಮ್ ಟು ಅನ್ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನಂಬರ್ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಓಕೆ, ಸೊ ಎಷ್ಟು ಜನ ಲೈವ್ ಅಲ್ಲಿ ಇದ್ದೀರಿ? ಎಲ್ಲರಿಗೂ ಹಾಯ್. ಹಾಯ್ ಎವ್ರಿವನ್. ಎಲ್ಲರಿಗೂ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೇನಾ? ಹಾಯ್ ಫ್ರೆಂಡ್ಸ್. ಸೊ ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಫ್ರೆಂಡ್ಸ್? ಸೊ ಸೌಮ್ಯ ಅವರು ಲೈವ್ ಅಲ್ಲಿ ಇದ್ದೀರಿ, ಅನಿಲ್ ಅವರೇ, ಗಗನ ಅವರೇ, ಹಿರಮ್ಮ ಅವರೇ. ಯಾರ್ದು ರಿಪ್ಲೈ ಬರ್ತಾ ಇಲ್ಲ. ಸರಿ, ಕೇಳಿಸ್ತಾ ಇದೆ ನನ್ನ ವಾಯ್ಸ್? ಹಲೋ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆನಾ? ಓಕೆ, ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಓಕೆ, ಹಲೋ ಫ್ರೆಂಡ್ಸ್, ನನ್ನ ಹೆಸರು ನಿಮ್ಗೆ ಗೊತ್ತಿದೆ. ನನ್ನ ಹೆಸರು ಈಶ್ವರ್ ಗಿರಿ. ಸೊ ನನ್ನ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್. ನಾನು ಟೆಕ್ ಮಹೀಂದ್ರಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡಿದೆ. ನೆಕ್ಸ್ಟು ಸುಮಾರು ಬ್ಯಾಂಕ್ ಎಕ್ಸಾಮ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಯು ಪಿ ಎಸ್ ಸಿ ಆಸ್ಪಿರೆಂಟ್ ಇದ್ದೀನಿ. 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. IAS, KAS, PS, IPC, FDA, SDA ಮತ್ತೆ ಬ್ಯಾಂಕಿಂಗ್ SS ಸ್ಟೂಡೆಂಟ್ಸ್ ಗೆ ಮೆಂಟಲ್ ಹೆಲ್ತ್ ಟೀಚ್ ಮಾಡ್ತಿದ್ದೀನಿ. ಸೊ ನಾನು ನನ್ನ ಅಕಾಡೆಮಿಯಲ್ಲಿ ಪ್ಲಸ್ ಎಜುಕೇಟರ್ ಆಗಿ ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಏನಾದ್ರೂ ನನ್ನ ಲೈವ್ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಾದ್ರೆ ನೀವು SK10 ರೆಫರಲ್ ಕೋಡ್ ಯೂಸ್ ಮಾಡ್ಬೋದು, ನಿಮ್ಗೆ 10% ಆಫ್ ಸಿಗುತ್ತೆ ಫ್ರೆಂಡ್ಸ್. ಸೊ ಓಕೆ ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೇನಾ? ಓಕೆ, ತುಂಬಾ ಜನ ಜಾಯ್ನ್ ಆಗಿದ್ದೀರಿ. ಓಕೆ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ವೆಲ್ಕಮ್ ಎವ್ರಿವನ್. ಓಕೆ, ವೆಲ್ಕಮ್ ವೆಲ್ಕಮ್. ಓಕೆ, ತುಂಬಾ ಜನ ಜಾಯ್ನ್ ಆಗಿದ್ದೀರಿ. ಓಕೆ, ವೆಲ್ಕಮ್ ಫ್ರೆಂಡ್ಸ್. ಹಾ ಸರ್, ಕೇಳ್ತಿದೆ, ಸ್ಟಾರ್ಟ್ ಮಾಡಿ ಸರ್. ಓಕೆ ಸರಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಸಂಖ್ಯಾ ಸರಣಿ. ನೋಡಿ ಫ್ರೆಂಡ್ಸ್, ಸಂಖ್ಯಾ ಸರಣಿ ನೀವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಲಾಟ್ ಆಫ್ ಶಾರ್ಟ್ ಕಟ್ ಆದ್ದೆ, ಡೋಂಟ್ ಮಿಸ್ ದ ಕ್ಲಾಸ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ದೊಡ್ಡಮನಿ ಅವರೇ. ಓಕೆ, ಸಂಖ್ಯಾ ಸರಣಿ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಫ್ರೆಂಡ್ಸ್. ಯಾಕಂದ್ರೆ ನಾನು ಎಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ನೋಡಿದ್ದೀನಿ, ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ನೋಡಿದ್ದೀನಿ, ಈ ಸಂಖ್ಯಾ ಸರಣಿ ಇದ್ದೇ ಇರುತ್ತೆ. ಈಗ ನೀವು ಬ್ಯಾಂಕ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಓಕೆ, ಆಪ್ಟಿಟ್ಯೂಡ್ ಅಲ್ಲಿ ನಿಮ್ಗೆ 5 ಕ್ವಶನ್ಸ್ ಇರ್ತವೆ. ಮತ್ತೆ SSC ಎಕ್ಸಾಮ್ ಆಗ್ಲಿ, UPSC ಎಕ್ಸಾಮ್ ಆಗ್ಲಿ, KPSC ಆಗ್ಲಿ, KAS ಎಕ್ಸಾಮ್ ಅಲ್ಲಂತೂ ಕೇಳೇ ಕೇಳ್ತಾನೆ. PSI ಆಗ್ಲಿ, ಇತ್ತೀಚೆಗೆ ನೋಡಿದ PSI ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಒಂದು ಇದ್ದೇ ಇರುತ್ತೆ. ಓಕೆ ಸರಿ ಫ್ರೆಂಡ್ಸ್, ಇವತ್ತು ನೋಡೋಣ ಯಾವ್ಯಾವ ಟೈಪ್ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನಾವು ಹೇಗ್ ಪ್ರಿಪೇರ್ ಆಗ್ಬೇಕು ಅಂತ ನೋಡಿ ಫ್ರೆಂಡ್ಸ್. ಎಕ್ಸಾಮ್ ಅಲ್ಲಿ ಇದ್ರಲ್ಲಿ ಯಾವ್ಯಾವ ಟೈಪ್ ಅಲ್ಲಿ, ಫಸ್ಟ್ ಅಡಿಷನ್ ಮೇಲೆ ಕೇಳ್ತಾನೆ ಕ್ವಶನ್. ಓಕೆ, ಸೊ ಅಡಿಷನ್ ಮೇಲೆ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮೇಲೆ ಕ್ವಶನ್ ಇರುತ್ತೆ. ಸರಿನಾ, ಮಲ್ಟಿಪ್ಲಿಕೇಶನ್. ಸೊ ಇದು ಪ್ಲಸ್ ಇರುತ್ತೆ, ಇದು ಇಂಟು. ಓಕೆ ನೆಕ್ಸ್ಟ್, ವೆಲ್ಕಮ್ ಎವ್ರಿ ಒನ್, ವೆಲ್ಕಮ್ ಟು ಲೈನ್ ಮಾಸ್ಟರ್ ರೆಡ್ಡಿ ಅವರು, ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್, ಸಬ್ಸ್ಟ್ರಾಕ್ಷನ್. ಓಕೆ, ಸಬ್ಸ್ಟ್ರಾಕ್ಷನ್ ಮೇಲೆ ಇರುತ್ತೆ. ನೆಕ್ಸ್ಟ್ ಡಿವಿಜನ್ ಮೇಲೆ ಕ್ವಶನ್ಸ್ ಬರ್ತವೆ, ಡಿವಿಜನ್.
ಓಕೆ, ಇವು ಬೇಸಿಕ್ ಬಿಟ್ಟು ನೆಕ್ಸ್ಟ್ ಸ್ಕ್ವೇರ್ ಮೇಲೆ ಕ್ವಶನ್ಸ್ ಇರುತ್ತ, ಸ್ಕ್ವೇರ್ಸ್ ಮೇಲೆ. ಓಕೆ, ಸ್ಕ್ವೇರ್ಸ್ ಎನ್ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟ್ ಕ್ಯೂಬ್ಸ್ ಮೇಲೆ ಕ್ವಶನ್ಸ್ ಬರ್ತಾವ. ಓಕೆ, ಕ್ಯೂಬ್ಸ್ ಮೇಲೆ ಕ್ವಶನ್ ಇರ್ತಾವೆ. ಓಕೆ, ಎನ್ ಕ್ಯೂಬ್. ಓಕೆ ಸರಿ ಫ್ರೆಂಡ್ಸ್, ನೆಕ್ಸ್ಟ್ ಸೆವೆಂತ್, ಇಲ್ಲಿ ಮಿಕ್ಸ್ಡ್ ಸೀರೀಸ್ ಅಂತ ಬರುತ್ತೆ ಅಥವಾ ಅಪ್ ಡೌನ್ ಸೀರೀಸ್, ಅಪ್ ಡೌನ್ ಸೀರೀಸ್ ಅಂತ ಬರುತ್ತೆ. ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ ಸರಿ ಫ್ರೆಂಡ್ಸ್, ಒಂದು ಬೇಸಿಕ್ ಕ್ವಶನ್, ಬೇಸಿಕ್ ಕ್ವಶನ್ ನಾವು ಸಾಲ್ವ್ ಮಾಡೋಣ. ಈಗ ಫ್ರೆಂಡ್ಸ್ ಹೇಳಿ, ಇಲ್ಲಿ 1, 3, 5, 7, ಇಲ್ಲಿ ನೆಕ್ಸ್ಟ್ ನಂಬರ್ ಏನ್ ಬರಬಹುದು? ಇದು ನೋಡಿ ಫ್ರೆಂಡ್ಸ್, ಇದರಲ್ಲಿ ಹೆಲೋ ಹೆಲೋ. ಓಕೆ ಸೊ ನೋಡಿ, 1, 3, 5, 7 ಅಂತ ನೆಕ್ಸ್ಟ್ ನಂಬರ್ ಏನ್ ಬರ್ಬೋದು? ಸೊ ಇದನ್ನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇದು 1 ಇಂದ ಇದು +2 ಆಯ್ತು. ಓಕೆ ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡಿದಿರಿ. ನೆಕ್ಸ್ಟ್ +2, ನೆಕ್ಸ್ಟ್ +2, ಹಾಗಾದ್ರೆ ನೆಕ್ಸ್ಟ್ +2 ಮಾಡ್ಬೇಕು. ಇದು ಏನಾಗುತ್ತೆ? ಆಡ್ ನಂಬರ್ ಸೀರೀಸ್ ಅಂದ್ರೆ ಬೆಸ ಸಂಖ್ಯೆಗಳ ಸರಣಿ. ಹಾಗಾದ್ರೆ ನೆಕ್ಸ್ಟ್ +2 ಮಾಡಿದ್ರೆ ಏನಾಗುತ್ತೆ? 9 ಆಗುತ್ತೆ. ಓಕೆ ಸೊ ಓಕೆ, ನೆಕ್ಸ್ಟ್ 2, 3, 5, 7, ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಹೇಳ್ತೀರಾ ಫ್ರೆಂಡ್ಸ್? ಈಗ ನೆಕ್ಸ್ಟ್ ನಂಬರ್ ಏನಾಗುತ್ತೆ? ಓಕೆ ವೆರಿ ಗುಡ್, ವೆರಿ ಗುಡ್. ನೋಡಿ ಫ್ರೆಂಡ್ಸ್, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ +2 ಇದೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ +2, ಇಲ್ಲಿ ಏನಿದೆ ನೋಡಿ, +1 ಇದೆ. ಹಾಯ್ ಈಶ್ವರ್ ಸರ್, ಐ ಆಮ್ ಯುವರ್ ಓಲ್ಡ್ ಕ್ಲಾಸಿಕ್ ಸ್ಟೂಡೆಂಟ್. ಥ್ಯಾಂಕ್ ಯು ಪ್ರವೀಣ್, ವೆಲ್ಕಮ್. ಓಕೆ ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ನೀವು ಏನಾದ್ರೂ +1, ಇದು +2 ನೋಡಿದ್ರೆ ಇದು ಲಾಜಿಕ್ ರಾಂಗ್ ಆಗುತ್ತೆ. ಸೊ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ಇದನ್ನ ಅಬ್ಸರ್ವ್ ಮಾಡಿದ್ರೆ, ಇದನ್ನ ಅಬ್ಸರ್ವ್ ಮಾಡಿದ್ರೆ ನೀವು +1, ಸೊ +2 ಈ ತರ ಮಾಡಬಾರದು. ಇದು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಏನಿದೆ? ಇದು 2 ಇದೆ. 2 ಇಲ್ಲ ಅಂದಿದ್ರೆ ಇದು ಡೆಫಿನೆಟ್ಲಿ 9 ಆಗ್ತಿತ್ತು ಫ್ರೆಂಡ್ಸ್. ಓಕೆ ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇದು 2 ಇದೆ, 3 ಇದೆ, 5 ಇದೆ, 7 ಇದೆ. ಈ ನಂಬರ್ಸ್ ನೋಡಿದ್ರೆ ಇವು ಪ್ರೈಮ್ ನಂಬರ್ಸ್ ಫ್ರೆಂಡ್ಸ್, ಇವು ಪ್ರೈಮ್ ನಂಬರ್ಸ್. ಓಕೆ, ಪ್ರೈಮ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 1 ಅಂಡ್ ಇಟ್ಸ್ ಎಲ್ಫ್ ಇಸ್ ಕಾಲ್ಡ್ ಪ್ರೈಮ್ ನಂಬರ್. ಯಾವ ಸಂಖ್ಯೆಗಳು 1 ಮತ್ತು ತನ್ನಿಂದ ಮಾತ್ರ ಭಾಗವಾಗುತ್ತವೋ ಅಂತದಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅಂತವೆ ಅಂತಾರೆ. ಓಕೆ ಸೊ ಈಗ 7 ನೆಕ್ಸ್ಟ್ ಯಾವ ನಂಬರು ಬೇರೆ ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ? ನೀವು 8 ತಗೊಂಡ್ರೆ ಡಿವೈಡ್ ಆಗುತ್ತೆ, 9 ತಗೊಂಡ್ರೆ ಡಿವೈಡ್ ಆಗುತ್ತೆ, 10 ತಗೊಂಡ್ರೆ ಡಿವೈಡ್ ಆಗುತ್ತೆ, ನೆಕ್ಸ್ಟ್ ಹಾಗಾದ್ರೆ 11. ಈ 11 ಡಿವೈಡ್ ಆಗಲ್ಲ. ಇದು ನೆಕ್ಸ್ಟ್ ನಂಬರ್ ಏನ್ ಬರುತ್ತೆ? 13 ಬರುತ್ತೆ. ಓಕೆ ಸೊ ನೆಕ್ಸ್ಟ್ ಏನ್ ಬರುತ್ತೆ? 17 ಬರುತ್ತೆ. ಸೊ ಈಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಾನು ಎಕ್ಸಾಮ್ ಅಲ್ಲಿ ಕ್ವಶನ್ ನೋಡಿದ್ದೆ, ಯಾವ ಟೈಪ್ ಕ್ವಶನ್ ಕೇಳಿದ್ದ ಅಂದ್ರೆ, 1 ರಿಂದ 50 ಒಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ದ. ಅವಿಭಾಜ್ಯ ಸಂಖ್ಯೆಗಳಿವೆ. ಸೊ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇಲ್ಲಿಂದ ಫಸ್ಟ್ ಪ್ರೈಮ್ ನಂಬರ್ ಅಂದ್ರೆ 2, ನೆಕ್ಸ್ಟ್ 3, ನೆಕ್ಸ್ಟ್ 5, 7. ಓಕೆ ಸುನಿಲ್, ಓಕೆ ವೆಲ್ಕಮ್ ಸುನಿಲ್ ಅವರೇ. 7, ನೆಕ್ಸ್ಟ್ 11, 13, 17, 19. ಓಕೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವುದು? 23 ನೋಡಿ, ನೆಕ್ಸ್ಟ್ 27 ಡಿವೈಡ್ ಆಗುತ್ತೆ, ನೆಕ್ಸ್ಟ್ 29. ಓಕೆ ನೆಕ್ಸ್ಟ್ ಯಾವುದು? 31, ನೆಕ್ಸ್ಟ್ 37, ನೆಕ್ಸ್ಟ್ ಯಾವುದು ಫ್ರೆಂಡ್ಸ್? 41, 43, 47. ಸೊ ಈ ನಂಬರ್ಸ್ ಏನು? ದೀಸ್ ನಂಬರ್ಸ್ ಆರ್ ಪ್ರೈಮ್ ನಂಬರ್ಸ್. ದೀಸ್ ನಂಬರ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ನಂಬರ್. ಓಕೆ ಸೊ ನೋಡಿ ಎಷ್ಟಿದೆ, 1, 2, 3, 4, 5, 6, 7, 8, 9, 10, 11, 12, 13, 14, 15. ಸೊ ಹಾಗಾದ್ರೆ 1 to 50 ಏನಾಗುತ್ತೆ? 1 to 50 ಏನಾಗುತ್ತೆ? 15 ಪ್ರೈಮ್ ನಂಬರ್ಸ್ ಇದೆ. ಅಕಸ್ಮಾತ್ ಏನಾದ್ರೂ 51 to 100 ಕೇಳಿದ್ರೆ, 51 to 100 ಕೇಳಿದ್ರೆ 10 ಇದಾವೆ. ಓಕೆ 10 ಪ್ರೈಮ್ ನಂಬರ್ಸ್ ಇದಾವೆ. ಸೊ ಎಕ್ಸಾಮ್ ಅಲ್ಲಿ ಕೇಳೋದು, ಫ್ರಮ್ 1 to 100 ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇ, ಅಂದ್ರೆ 1 ರಿಂದ 100 ಒಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ರೆ, ಸೊ ಎಷ್ಟಿದೆ? 1 ರಿಂದ 50 15 ಇದೆ, 50 to 100 10 ಇದೆ. ಸೊ ಟೋಟಲ್ 25 ಪ್ರೈಮ್ ನಂಬರ್ಸ್. ಓಕೆ ವೆಲ್ಕಮ್ ಸುನಿಲ್ ಅವ್ರೆ, ಓಕೆ ಥ್ಯಾಂಕ್ ಯು. ಸೊ ಹಾಗಾದ್ರೆ 15 10, ಸೊ ಎಷ್ಟಾಯ್ತು? ಟೋಟಲ್ 25. ಇದು ಜಸ್ಟ್ ನಾನು ಬೇಸಿಕ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ.
ಇಲ್ಲಿ ಟೂ ಇಂದ ಸ್ಟಾರ್ಟ್ ಮಾಡಿದೀರಿ ಅಂತಂದ್ರೆ ಟೂ ತ್ರೀ ಫೈವ್ ಸೆವೆನ್ ಅಂದ್ರೆ ಇದು ಪ್ರೈಮ್ ನಂಬರ್ಸ್, ಅಂದ್ರೆ ನೆಕ್ಸ್ಟ್ ಲೆವೆನ್ ಥರ್ಟೀನ್ ಓಕೆ, ನೆಕ್ಸ್ಟ್ ಸೆವೆಂಟೀನ್ ನೈನ್ಟೀನ್ ಈ ತರ ಬರುತ್ತೆ. ಓಕೆ ಸರಿ, ಈಗ ಒಂದೊಂದೇ ಟೈಪ್ ನಾವು ಸಾಲ್ವ್ ಮಾಡ್ಕೋತಾ ಹೋಗೋಣ. ಓಕೆ ಫಸ್ಟ್ ಅಡಿಷನ್. ಓಕೆ ಅಡಿಷನ್ ಮೇಲೆ ಯಾವ್ಯಾವ ಟೈಪ್ ಕ್ವಶನ್ ಕೇಳಿದಾನೆ ಕೆ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ, ಸೊ ನಾವ್ ಹೇಗೆ ಸಾಲ್ವ್ ಮಾಡ್ಬೇಕು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆ ಇದು ನೋಡಿ, ಪಿ ಎಸ್ ಐ 2009 ಕೇಳಿರೋ ಪ್ರಶ್ನೆ ನೋಡಿ, 31, 36, 41, 46, 51, 56 ನೋಡಿ ಫ್ರೆಂಡ್ಸ್. ನಾನು ಬೇಕಂತ ಎಕ್ಸಾಮ್ ಕ್ವಶನ್ಸ್ ತಗೋತಾ ಇದೀನಿ, ಈಸಿ ಆಗಿರ್ಲಿ ಡಿಫಿಕಲ್ಟ್ ಆಗಿರ್ಲಿ ಎಕ್ಸಾಮ್ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದಕ್ಕೆ ನಾನು ಪಿ ಎಸ್ ಐ ಕ್ವಶನ್ ತಗೊಂಡಿದ್ದೀನಿ. ಓಕೆ ಸೊ ಈಗ ಹೇಳಿ ಫ್ರೆಂಡ್ಸ್, 31, 36, 41, 46, 51, 56 ಇದನ್ನೆಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಸಾಲ್ವ್ ಮಾಡೋದನ್ನ ಪಿ ಎಸ್ ಐ 2009 ಅಲ್ಲಿ ಕೇಳಿದ್ದಾನೆ ಅಂತಂದ್ರೆ ನೀವೆಲ್ಲ ಪಿ ಎಸ್ ಐ ಎಕ್ಸಾಮ್ ಆರಾಮ ಕ್ಲಿಯರ್ ಮಾಡ್ತೀರ. ಓಕೆ ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 31 ಗು 36 ಎಷ್ಟಿದೆ, 5 ಡಿಫ್ರೆನ್ಸ್ ಇದೆ. 36 ಗು 41 5 ಡಿಫ್ರೆನ್ಸ್ ಇದೆ. 41 ಗು 46 5 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 46 ಗು ಮತ್ತೆ 51 ಗು 5 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 51 ಗು 56 ಗು 5 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 56 ಗು 5 ಡಿಫ್ರೆನ್ಸ್ ತಗೊಂಡ್ರೆ 56 5 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ, 61 ಆಗುತ್ತೆ. ಸೊ ಆನ್ಸರ್ 61 ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗೇನಾಗುತ್ತೆ, ನಾನು ನೋಡಿದ್ದೀನಿ ಎಷ್ಟೋ ಸ್ಟೂಡೆಂಟ್ ಸಾಲ್ವ್ ಮಾಡ್ತಾ ಹೋದಾಗ ನನ್ಗೆ ಏನನ್ಸುತ್ತೆ, ಈಸಿ ಕ್ವಶನ್ ಇದೆ ಅಂತ ಹೇಳಿ ನಾನು ನೆಕ್ಸ್ಟ್ ಹೋಗ್ತೀನಿ. ನಿಮ್ಗೇನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ರಿಪೀಟ್ ಅಂತ ಕಮೆಂಟ್ ಮಾಡಿ ನಾನು ಮತ್ತೊಂದ್ಸತಿ ಹೇಳ್ತೀನಿ, ಆಯ್ತಾ? ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿ ಎಸ್ ಐ 2009 ಕ್ವಶನ್ ನೋಡಿದ್ವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನ ಹೇಳಿ ಫ್ರೆಂಡ್ಸ್, ಇದು ಪಿ ಎಸ್ ಐ 2007 ಅಲ್ಲಿ ಕೇಳಿದ್ದಾನೆ. 1, 3, 5, 7, 9, 11 ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಇದನ್ನ ನೋಡಿದ್ರೆ ಒನ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಪ್ಲಸ್ 2, ಪ್ಲಸ್ 2, ಪ್ಲಸ್ 2, ನೆಕ್ಸ್ಟ್ +2 ಹಾಗಾದ್ರೆ ನೆಕ್ಸ್ಟ್ +2 ಮಾಡಿದ್ರೆ 13 ಬರುತ್ತೆ. ಇದು ಆಡ್ ನಂಬರ್ ಸೀರೀಸ್ ಅಂದ್ರೆ ಬೆಸ ಸಂಖ್ಯೆಗಳ ಸರಣಿ. ಓಕೆ ಸೊ ಆನ್ಸರ್ 13. ಓಕೆ ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಇದು ಪಿ ಎಸ್ ಐ 2012 ಕ್ವಶನ್. 2, 5 ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ವಾಯ್ಸ್ ಬ್ರೇಕ್ ಅನಿಸ್ತಾ ಇದೆನಾ ನೋಡಿ, ಇಲ್ಲಾಂದ್ರೆ ನಿಮ್ದು ನೆಟ್ವರ್ಕ್ ಏನಾದ್ರು ಇಶ್ಯೂ ಇರುತ್ತೆ ಅಂತ. ನೋ, ಓಕೆ ಥ್ಯಾಂಕ್ ಯು. ಸೊ 8, 11, 14 ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ಸರಿ ಇದೆ, ಇಲ್ಲ ಸರ್ ಚೆನ್ನಾಗಿ ಕೇಳಿಸ್ತಾ ಇದೆ, ಥ್ಯಾಂಕ್ ಯು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಏನಿದೆ ಇಲ್ಲಿ +3, +3, +3, +3 ಎಲ್ಲಾ ಎರಡು ನಂಬರ್ ನಡುವೆ ಡಿಫ್ರೆನ್ಸ್ ಎಷ್ಟಿದೆ, 3 ಇದೆ. ಹೌದಾ, ಪ್ರತಿ ಎರಡು ನಂಬರ್ ನಡುವೆ ಡಿಫ್ರೆನ್ಸ್ 3 ಇದೆ ಅಂತಂದ್ರೆ ನೆಕ್ಸ್ಟ್ ನಂಬರ್ ಡಿಫ್ರೆನ್ಸ್ 3ನೇ ಬರುತ್ತೆ. ಹಾಗಾದ್ರೆ 14 + 3 ಎಷ್ಟಾಗುತ್ತೆ, 17. ಹಾಗಾದ್ರೆ ಹೇಳಿ ಫ್ರೆಂಡ್ಸ್, ಇದ್ರ ನೆಕ್ಸ್ಟ್ ನಂಬರ್ ಏನ್ ಬರ್ಬೋದು, ಇದ್ರ ನೆಕ್ಸ್ಟ್ ನಂಬರ್ ಏನ್ ಬರುತ್ತೆ? ವೆಲ್ಕಮ್ ರಾಕೇಶ್ವರ ವೆಂಕಟೇಶ್ ಹೇಳಿ, ಇದು ನೆಕ್ಸ್ಟ್ ನಂಬರ್. ವೆರಿ ಗುಡ್, ನೆಕ್ಸ್ಟ್ ನಂಬರ್ ಮತ್ತೆ ಡಿಫ್ರೆನ್ಸ್ 20 ಬರುತ್ತೆ. ಓಕೆ ಸೊ ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ 3, 3, 3. ಹಾಗಾದ್ರೆ ಆನ್ಸರ್ ಇಸ್ ಬಿ. ಓಕೆ ವೆರಿ ಗುಡ್. ಸೊ ಇವೆಲ್ಲ ಎಕ್ಸಾಮ್ ಕ್ವಶನ್ ಫ್ರೆಂಡ್ಸ್. ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ 2002 ಕೇಳಿದ್ದ. ನೋಡೋಣ, ಇದು 32, 64, 96, 128, 160, 192 ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ಓಕೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಏನಿರ್ಬೋದು ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಓಕೆ ವೆರಿ ಗುಡ್. ಸೊ ಇಲ್ಲಿ ನೋಡಿ 32 ಗು 64 ಗು ಡಿಫ್ರೆನ್ಸ್ 32 ಇದೆ. ಓಕೆ ವೆರಿ ಗುಡ್ ವೆರಿ ಗುಡ್. ಓಕೆ ನೆಕ್ಸ್ಟ್ 64 ಗು 96 32 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 96 ಮತ್ತೆ 128 ಗು ಡಿಫ್ರೆನ್ಸ್ 32 ಇದೆ. ಏನ್ ಮಾಡಿ, 90 ಮತ್ತೆ 120 ಎಷ್ಟು ಡಿಫ್ರೆನ್ಸ್ ಇದೆ, 3 ಇದೆ. ಮತ್ತೆ 6 ಗು 8 ಗು ಎಷ್ಟು ಇದೆ, 2 ಇದೆ. ನೆಕ್ಸ್ಟ್ ಅದೇ ರೀತಿ 32 32, ನೆಕ್ಸ್ಟ್ ಎಷ್ಟ್ ಆಗ್ಬೇಕು, 32. ಸೊ 32 ಅಂತಂದ್ರೆ 190 + 30 ಎಷ್ಟಾಯ್ತು, 220.
ನೆಕ್ಸ್ಟ್ 2 + 2 ಎಷ್ಟಾಯ್ತು? 4. ಸೊ ಎಷ್ಟಾಯ್ತಿದೋ 224. ಇದು ಮೈಂಡ್ ಕ್ಯಾಲ್ಕುಲೇಷನ್ ಆಗ್ಬೇಕು. ಸೊ ನಾನು ಅದಕ್ಕೆ ಸಪರೇಟ್ ಕ್ಲಾಸ್ ತಗೊಂಡಿದ್ದೆ ಮೈಂಡ್ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ಬೇಕು ಅಂತ. ಸೊ ಆನ್ಸರ್ 224. ಸೊ ಆನ್ಸರ್ ಇಸ್ 224. ಓಕೆ, ನಾ ಕೆ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದಾವಲ್ಲ ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಎಕ್ಸಾಮ್ ಮತ್ತೆ ಬ್ಯಾಂಕ್ ಎಕ್ಸಾಮ್ಸ್ ಕ್ವಶನ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಆನ್ಸರ್ 224. ವೆರಿ ಗುಡ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಹೇಳಿ ಈ ಕ್ವಶನ್ ಸಾಲ್ವ್ ಮಾಡಿ. 1, 3, 6, 10, 15. ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ವೆರಿ ಗುಡ್ ಫ್ರೆಂಡ್ಸ್, ವೆರಿ ಗುಡ್. ಸೊ ಹಾಗಾದ್ರೆ ನೋಡಿ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ. ಇಲ್ಲಿ 2 ಡಿಫ್ರೆನ್ಸ್ ಇದೆ, ಇಲ್ಲಿ 3 ಡಿಫ್ರೆನ್ಸ್ ಇದೆ, ಇಲ್ಲಿ 4 ಡಿಫ್ರೆನ್ಸ್ ಇದೆ, ಇಲ್ಲಿ 5 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಎಷ್ಟಾಗುತ್ತೆ ನೋಡಿ, ಇಲ್ಲಿ 2, 3, 4, 5. ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಬರಬೇಕು? 6 ಡಿಫ್ರೆನ್ಸ್ ಬರಬೇಕು. ವೆರಿ ಗುಡ್. ಇಲ್ಲಿ 6 ಡಿಫ್ರೆನ್ಸ್ ಬಂದ್ರೆ 15 + 6 ಎಷ್ಟಾಗುತ್ತೆ? 21 ಆಗುತ್ತೆ. ಓಕೆ, ಸೊ ಆನ್ಸರ್ 21 ಇದೆ, ಆಪ್ಷನ್ ಬಿ. ಓಕೆ, ವೆರಿ ಗುಡ್. ಸೊ ಇವೆಲ್ಲ ಎಕ್ಸಾಮ್ ಕ್ವಶನ್ಸ್, ತುಂಬಾ ಈಸಿ ಈಸಿ ಕ್ವಶನ್ಸ್ ಬಂದಿದಾವ. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಎಸ್ ಡಿ ಎ 2015 ಕ್ವಶನ್. 4, 5, 9, 16, 26. ಓಕೆ, ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ವೆಲ್ಕಮ್ ಸುನೀತಾ ಅವರೇ, ವೆಲ್ಕಮ್ ರಾಘವೇಂದ್ರ. ಓಕೆ ಫ್ರೆಂಡ್ಸ್, ಹೇಳಿ ಆನ್ಸರ್ ಏನಾಗಿರ್ಬೋದು? ಓಕೆ, ರಾಮನ್ ಗೌಡ್ ಅವರು 37 ಹೇಳಿದ್ರೆ, ಪ್ರಸಾದ್, ಶ್ರೀಕಾಂತ್, ಮಲ್ಲಿಕಾರ್ಜುನ್, ವೆಂಕಟೇಶ್, ಮಧು, ಓಕೆ, ಹರೀಶ್, ದಿನೇಶ್, ದರ್ಶನ್, ರಾಮನ್ ಗೌಡ, ರೆಡ್ಡಿ, ಅರ್ಪಿತಾ, ಸುನೀಲ್, ಯೂಸರ್ ವಿನೋದ್, ಸುನೀತ್ ದತ್, ಸುನೀತಾ ರೆಡ್ಡಿ, ಓಕೆ, ಇರಮ್ಮ, ಪೂಜಾ ಪಾಟೀಲ್, ರಾಘವೇಂದ್ರ, ಡೆರಿಕ್ ಅವರು, ನೆಕ್ಸ್ಟ್ ವಿನೋದ್ ಅವರು ಜಾಯ್ನ್ ಆಗಿದ್ರು, ವೆಲ್ಕಮ್ ಮಂಜುನಾಥ್, ಓಕೆ ರಾಧಿಕ್, ನೆಕ್ಸ್ಟ್ ಸಂದೀಪ್, ವೈಷ್ಣವಿ, ಮೇಘರಾಜ್, ಪ್ರಭಾವತಿ ಹಿರೇಮಠ್, ಉಮೇಶ್ ನಾಯಕ್, ಭರತ್, ಚೇತನ್, ಸಂಧ್ಯಾ, ಮಂಜುಳಾ, ಓಕೆ ಹರೀಶ್ ರಾಜ್, ನೆಕ್ಸ್ಟ್ ಮಾಡಿ ಸರ್. ಓಕೆ, ಸೊ ಇಲ್ಲಿ ನೋಡಿ ಡಿಫ್ರೆನ್ಸ್ ಎಷ್ಟಿದೆ? 1 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ನೋಡಿ ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. ಓಕೆ, ಸೊ ನೆಕ್ಸ್ಟ್ ಎಷ್ಟಿದೆ ನೋಡಿ? 7 ಡಿಫ್ರೆನ್ಸ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್, 10 ಇದೆ. ಈಗ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಏನಿದು ಡಿಫ್ರೆನ್ಸ್ 1, 4, 7, 10? ಏನ್ ಅನಿಸ್ತಾ ಇದೆ ನಿಮ್ಗೆ, ಡಿಫ್ರೆನ್ಸ್ ಎಷ್ಟ್ ಆಗಿರ್ಬೋದು, ನೆಕ್ಸ್ಟ್ ಎಷ್ಟ್ ಡಿಫ್ರೆನ್ಸ್ ಆಗ್ಬೇಕು? ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ 3 ಇದೆ, 4ಗೂ ಮತ್ತು 7ಗೂ 3 ಇದೆ, 7ಗೂ 10ಗೂ ಡಿಫ್ರೆನ್ಸ್ 3 ಇದೆ. ಹಾಗಾದ್ರೆ ನೆಕ್ಸ್ಟ್ ಡಿಫ್ರೆನ್ಸ್ 3 ಬಂದ್ರೆ, ಹಾಗಾದ್ರೆ ಇದ್ರ ನಡುವೆ ಯಾವ ಡಿಫ್ರೆನ್ಸ್ ಬರಬೇಕು? 13 ಬರಬೇಕು. ಹಾಗಾದ್ರೆ 26 + 13 ಎಷ್ಟಾಯ್ತು? 39 ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ, 39. ಓಕೆ ಸರಿ, ವೆರಿ ಗುಡ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ಫ್ರೆಂಡ್ಸ್. IAS 2015 ಕ್ವಶನ್ ನೋಡಿ ಫ್ರೆಂಡ್ಸ್, IAS ಅಲ್ಲಿ ಕೇಳಿರೋ ಕ್ವಶನ್ ಇದು. ಎಕ್ಸ್ ಅನ್ನು ಕಂಡು ಹಿಡೀರಿ, ಎಕ್ಸ್ ನ ಬೆಲೆ ಕಂಡು ಹಿಡಿಬೇಕು ನಿಮ್ಗೆ, ಎಕ್ಸ್ ಯಾವ್ದು ಬರುತ್ತೆ ಅಂತ ಹೇಳ್ಬೇಕು. ಓಕೆ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓಕೆ ಓಕೆ, 13 ಮಂಜುನಾಥ್ 13 ಅಂತ ಹೇಳಿದಿರಿ, ಮಾಲಾ ಅವರು 13, ಶ್ರೀಕಾಂತ್ 13, ಹೆಲೋ ಹೆಲೋ ಸರ್. ಓಕೆ, ಪಿ ಸಿ ಎಟ್ ಬ್ಯಾಚ್ ವೆಲ್ಕಮ್, ವಿನಯ್, ಓಕೆ ವಿಜಯಶ್ರೀ, ಓಕೆ ವೆರಿ ಗುಡ್. ತುಂಬಾ ಫಾಸ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಓಕೆ ಫ್ರೆಂಡ್ಸ್, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿ ನನಗೆ ಎಕ್ಸ್ಗೂ 7ಗೂ ಎಕ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಿಲ್ಲ. ನಾವೇನ್ ಮಾಡ್ಬೇಕು, ಇಲ್ಲಿ ನೋಡಿ ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟಿದೆ, 31 - 43 ಇಲ್ಲಿ 12 ಡಿಫ್ರೆನ್ಸ್ ಇದೆ. ಓಕೆ, ಇಲ್ಲಿ ಬನ್ನಿ, 21 ಮತ್ತೆ ಇದಕ್ಕೂ 10 ಡಿಫ್ರೆನ್ಸ್ ಇದೆ. ಈಗ ನೋಡಿ, ಇಲ್ಲಿ 12 ಡಿಫ್ರೆನ್ಸ್ ಇದೆ, ಇಲ್ಲಿ 10 ಡಿಫ್ರೆನ್ಸ್ ಇದ್ರೆ ಇಲ್ಲಿ 8 ಡಿಫ್ರೆನ್ಸ್ ಬರಬೇಕು, ಇಲ್ಲಿ 6 ಡಿಫ್ರೆನ್ಸ್ ಬರಬೇಕು. ಸರ್ ಅದ್ ಹೆಂಗ್ ಹೇಳ್ತೀರಾ? ಸರ್ ನೋಡಿ, 12 ಇದೆ, 10 ಇದೆ, ನೆಕ್ಸ್ಟ್ 8 ಬರ್ಬೇಕು, 6 ಬರ್ಬೇಕು. ಸರ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರಿನಾ ತಪ್ಪು?
ನೋಡಿ, ನಿಮ್ ಸರಿ ಇದು ಸರಿ ಇಲ್ಲ ಅಂದಿದ್ರೆ ಇಲ್ಲಿ ಆನ್ಸರ್ 21 ಬರ್ತಿರ್ಲಿಲ್ಲ. ಅಬ್ಸರ್ವ್ ಮಾಡೋಣ, ಇಲ್ಲಿ 7 + 6 ಆದ್ರೆ ಎಷ್ಟಾಯ್ತು, ಇದು 13. ಓಕೆ, ಚೆಕ್ ಮಾಡಿ 13 + 8 21 ಆಗುತ್ತಾ ಇಲ್ಲ? ಹೌದು, 13 + 8 21. ಹಾಗಾದ್ರೆ ಈ ಎಕ್ಸ್ ಏನಿದೆಲ್ಲ, ಇದು 13, ಇದು ಕರೆಕ್ಟ್ ಇದೆ, ಆಪ್ಷನ್ ಸಿ 13. ಓಕೆ, ಎಸ್ ಸರ್, ಕರೆಕ್ಟ್. ಓಕೆ, ಲಾಸ್ಟ್ ನೀವೇನ್ ಮಾಡ್ಬೇಕು, 12 ಇದೆ ಸರಿನಾ, ಅದ್ರ ಪ್ರೀವಿಯಸ್ ನಂಬರ್ 10 ಇದೆ. ಅಂದ್ರೆ ಇದಕ್ಕೂ ಇದಕ್ಕೂ 2 ಡಿಫ್ರೆನ್ಸ್ ಆಯ್ತು, 2 ಕಡಿಮೆ ಆಯ್ತು, ಇದಕ್ಕೂ 2 ಕಡಿಮೆ ಆಗುತ್ತೆ, ಇದು 2 ಕಡಿಮೆ ಆಗುತ್ತೆ. ಓಕೆ ಸರಿನಾ, ನೋಡಿ IAS 2015 ಕ್ವಶನ್. ಓಕೆ ಓಕೆ, ಈಗ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಸೊ PSI 2009 ಕ್ವಶನ್, 36A 36B 41C 46D 51E 56F. ಓಕೆ, ನೆಕ್ಸ್ಟ್ ನಂಬರ್ ಏನಾಗುತ್ತೆ? ಓಕೆ, ವೆರಿ ಗುಡ್. ಸೊ ನೋಡಿ, 36 to 46 ಇದು 31 ಆಗ್ಬೇಕು. ಓಕೆ, ದಿಸ್ ಶುಡ್ ಬಿ 31. 31 to 36, 5 ಡಿಫ್ರೆನ್ಸ್ ಇದೆ, ಇಲ್ಲಿ 5 ಡಿಫ್ರೆನ್ಸ್ ಇದೆ, 5 ಡಿಫ್ರೆನ್ಸ್ ಇದೆ, ಇಲ್ಲಿ 5 ಡಿಫ್ರೆನ್ಸ್ ಇದೆ, ಇಲ್ಲಿ 5 ಡಿಫ್ರೆನ್ಸ್ ಇದೆ. ನೋಡಿ, ಎ ಬಿ ಸಿ ಡಿ ಇ ಎಫ್. ಓಕೆ, ಸೊ ಈಗ ಹೇಳಿ, 56ಗೆ 5 ಡಿಫ್ರೆನ್ಸ್ ಆದ್ರೆ 61 ಬರುತ್ತೆ, ಎಫ್ ಇಂದ ನೆಕ್ಸ್ಟ್ ನಂಬರ್ ನೆಕ್ಸ್ಟ್ ಲೆಟರ್ ಜಿ ಬರುತ್ತೆ. ಸೊ ಇದು 61G, ಆಪ್ಷನ್ ಡಿ. ಓಕೆ, ವೆರಿ ಗುಡ್. ಓಕೆ, ಇದು 61G ಆಗುತ್ತೆ. ಓಕೆ, ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನೀವು ರಿಪೀಟ್ ಅಂತ ಕಮೆಂಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದು ನೋಡಿ PSI 2006 ಕ್ವಶನ್. ಟೂ ಬೈ ತ್ರೀ, ಫೋರ್ ಬೈ ಸೆವೆನ್, 7 by 13, 11 by 21. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಂಬರ್. ಓಕೆ, ಮಾಲಾ ಅವರು 16 by 31. ಓಕೆ, ರೆಡ್ಡಿ ಆಪ್ಷನ್ ಎ ಹೇಳಿದಿರಿ, ಗೌರಿ ಎ ಅಂತ ಹೇಳಿದಿರಿ, ಮಂಜುನಾಥ್ ಅವರು 16 by 31. ಓಕೆ ಓಕೆ, ಎಲ್ರು ಎ ಅಂತ ಹೇಳಿದಿರಿ. ಸೊ ಇಲ್ಲಿ ಏನಾಗಿದೆ ಫ್ರೆಂಡ್ಸ್, ಇದು ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇದೆ. ನ್ಯೂಮರೇಟರ್ ದೇ ಒಂದ್ ಸೀರೀಸ್ ಇದೆ, ಡಿನಾಮಿನೇಟರ್ ದೇ ಒಂದ್ ಸೀರೀಸ್ ಇದೆ. ನೋಡಿ, ಇಲ್ಲಿ 2 + 2, ಇಲ್ಲಿ 3, ಇದು 4, ಹೇಳಿ 2 3 4 ಡಿಫ್ರೆನ್ಸ್ ಅಂದ್ರೆ ನೆಕ್ಸ್ಟ್ ಎಷ್ಟು ಬರುತ್ತೆ, 5 ಡಿಫ್ರೆನ್ಸ್ ಬರುತ್ತೆ. 11 + 5 = 16. ಓಕೆ, ವೆರಿ ಗುಡ್. ಸೊ ಓಕೆ, ಎಲ್ರು ಆನ್ಸರ್ ಮಾಡ್ತಾ ಇದ್ರಿ, ವೆರಿ ಗುಡ್. ಇಲ್ಲಿ ನೋಡಿ, 4 ಡಿಫ್ರೆನ್ಸ್ ಇದೆ, ನೆಕ್ಸ್ಟ್ 6 ಡಿಫ್ರೆನ್ಸ್ ಇದೆ, ನೆಕ್ಸ್ಟ್ 8 ಡಿಫ್ರೆನ್ಸ್ ಇದೆ. ಹಾಗ ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ಬೇಕು ನೋಡಿ, 4 6 8, ನೆಕ್ಸ್ಟ್ ವೆರಿ ಗುಡ್, 10 ಡಿಫ್ರೆನ್ಸ್. ಹಾಗಾದ್ರೆ 21 + 10 ಎಷ್ಟು, 31. ಸೊ ಆನ್ಸರ್ 16 by 31. ಓಕೆ ಓಕೆ, ವೆಲ್ಕಮ್ ಶಿಲ್ಪ ಅವರೇ. ಸೊ ಆನ್ಸರ್ 16 by 31 ಫ್ರೆಂಡ್ಸ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ, ESI 2013. ಅದೇ ಕ್ವಶನ್ RSI 2014 ಅಲ್ಲೂ ಕೇಳಿದಾನೆ. ಓಕೆ ನೋಡಿ, 7 13, ಇಲ್ಲಿ ಯಾವುದು ತಪ್ಪಿದೆ ಅಂತ ಹೇಳ್ಬೇಕು. 7 13 23 37 57 ಸಂಖ್ಯಾ ಸರಣಿಯಲ್ಲಿ ಒಂದು ಸಂಖ್ಯೆಯು ತಪ್ಪಾಗಿದೆ, ಇಲ್ಲಿ ಬರಬೇಕಾದ ಸರಿಯಾದ ಸಂಖ್ಯೆ ಯಾವುದು? ಸೊ ಆ ತಪ್ಪು ಸಂಖ್ಯೆಯಲ್ಲಿ ಬರಬೇಕಾದ ಸರಿಯಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ 7 13 23 37 56 ನೆಕ್ಸ್ಟ್ 67. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟಿದೆ, +6, ಇಲ್ಲಿ ಎಷ್ಟಿದೆ, +10, ಇಲ್ಲಿ ನೋಡಿ +14. ಓಕೆ, ಈಗ ಹೇಳಿ, ಇಲ್ಲಿ 6 ಇಂದ 4 ಜಾಸ್ತಿ ಆದ್ರೆ 10 ಆಗುತ್ತೆ, 10 to 14 ಆಗ್ಬೇಕು 4. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ಬೇಕು ಹೇಳಿ, ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ಬೇಕು ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಡಿಫ್ರೆನ್ಸ್ 14 ಇಂದ ನೆಕ್ಸ್ಟ್ ಎಷ್ಟು ಬರ್ಬೇಕು, ವೆರಿ ಗುಡ್, 18. ಓಕೆ, ವೆರಿ ಗುಡ್. ಹಾಗಾದ್ರೆ ಇಲ್ಲಿ 6 ಇದೆ, ಇದು 10 ಆಯ್ತು, 14 ಇದೆ, ನೆಕ್ಸ್ಟ್ 18 ಡಿಫ್ರೆನ್ಸ್. ಓಕೆ, 18 ಡಿಫ್ರೆನ್ಸ್ ಬರ್ಬೇಕು. 37 + 18 ಎಷ್ಟು, 37 + 20 ಮಾಡಿ, 37 + 20 ಮಾಡಿ, 37 + 20 ಮಾಡಿದ್ರೆ 57 ಆಗುತ್ತೆ, -2 ಮಾಡಿದ್ರೆ ಇದೇನಿದೆಲ್ಲ, ಇದೇನ್ ಬರ್ಬೇಕು ಹೇಳಿ ಫ್ರೆಂಡ್ಸ್, ಇದು 55 ಬರ್ಬೇಕು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಬರಬೇಕಾದ ಸರಿಯಾದ ಸಂಖ್ಯೆ, ಇಲ್ಲಿ ತಪ್ಪು ಸಂಖ್ಯೆ ಕೇಳಿಲ್ಲ ಫ್ರೆಂಡ್ಸ್,
ಯಾವುದು ತಪ್ಪು ಸಂಖ್ಯೆ ಅಂತ ಕೇಳಿಲ್ಲ, ಇಲ್ಲಿ ಬರಬೇಕಾದ ಸರಿಯಾದ ಸಂಖ್ಯೆ ಯಾವುದು, ಹಾಗಾದ್ರೆ ಇಲ್ಲಿ 55 ಬರಬೇಕಿತ್ತು. ಓಕೆ, ಸೊ ಇಲ್ಲಿ ತಪ್ಪು ಸಂಖ್ಯೆ ಗುರುತಿಸಿ ಅಂತ ಹೇಳಿದ್ರೆ ಅವಾಗ ಆಪ್ಷನ್ ಓಕೆ ಸಾರಿ ಆಪ್ಷನ್ ಇದು 56 ಆಗ್ತಿತ್ತು. ಇಲ್ಲಿ ಬರಬೇಕಾದ ಸರಿಯಾದ ಸಂಖ್ಯೆ ಅಂದ್ರೆ 55. ಓಕೆ, ವಿಜೇಶ್ ಸರ್ ರಿಪೀಟ್ ಅಂತ ಹೇಳಿದಿರಿ. ನೋಡಿ ವಿಜೇಶ್ ಅವರೇ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ. ಇಲ್ಲಿ ಎಷ್ಟಿದೆ? 10 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 14 ಇದೆ. ಅಂದ್ರೆ ಪ್ರತಿ ಎರಡು ಸಂಖ್ಯೆಗಳ ನಡುವೆ 4 ಗ್ಯಾಪ್ ಇದೆ, ಹೌದಾ? ಸೊ ಹಾಗಾದ್ರೆ ಇಲ್ಲಿ 6 ಡಿಫ್ರೆನ್ಸ್, 10 ಇಲ್ಲಿ, 14 ಅಂದ್ರೆ ಇಲ್ಲಿ ಎಷ್ಟು ಬಂದಿದೆ ನೋಡಿ, ಡಿಫ್ರೆನ್ಸ್ 4 ಇದೆ, ಇಲ್ಲಿ 4 ಇದೆ, ನೆಕ್ಸ್ಟ್ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ 4 ಬರಬೇಕು. ಹಾಗಾದ್ರೆ 14 + 4 ಡಿಫ್ರೆನ್ಸ್ ಅಂದ್ರೆ ಎಷ್ಟಾಗುತ್ತೆ? 18 ಆಗುತ್ತೆ, ಹೌದಾ? ಸೊ ಹಾಗಾದ್ರೆ ಇಲ್ಲಿ 37 + 18, 37 + 18 ಎಷ್ಟಾಗುತ್ತೆ? 37 + 18 ಎಷ್ಟಾಗುತ್ತೆ? ಇದು 55 ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಬರಬೇಕಾದ ಸರಿಯಾದ ಸಂಖ್ಯೆ 55. ಕ್ವಶನ್ ಇಲ್ಲಿ ಬರಬೇಕಾದ ಸರಿಯಾದ ಸಂಖ್ಯೆ ಅಂತ ಕೇಳಿದ್ದೆ ನಾವು. ಓಕೆ, ಅರ್ಥ ಆಯ್ತು? ಸರಿಯಾದ ಸಂಖ್ಯೆ 55. ಸೊ ಇದು ಸಿ ಬರಬೇಕು. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಆರ್ ಆರ್ ಬಿ 2006 ಕ್ವಶನ್. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ. ಓಕೆ, ರೈಲ್ವೆ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ ಇದು. ಓಕೆ, ವೆಲ್ಕಮ್ ವಿಜೇಶ್ ಅವರೇ. ವೆಲ್ಕಮ್ ಶಾಂತ್ ಕುಮಾರ್. ಓಕೆ, 72 72, ವೆಲ್ಕಮ್ ರಮೇಶ್ ಅವರೇ. ಓಕೆ, ವೆರಿ ಗುಡ್. ಸೊ ನೋಡಿ ಈಗ ಫ್ರೆಂಡ್ಸ್, 2 6 12 20 30 42 56. ಓಕೆ, ಇಲ್ಲಿ ಏನ್ ಬರ್ಬೇಕು? ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 4 ಇದೆ. ಇಲ್ಲಿ ಎಷ್ಟಿದೆ? 6 ಇದೆ. ಹಂಗಾದ್ರೆ 12 ಮತ್ತೆ 20 ಡಿಫ್ರೆನ್ಸ್ ಎಷ್ಟು? 8 ಇದೆ. 20 - 30 ಡಿಫ್ರೆನ್ಸ್ 10 ಇದೆ. ಓಕೆ, ಡಿಫ್ರೆನ್ಸ್ 10 ಇದೆ. ನೆಕ್ಸ್ಟ್ 30 - 42 12 ಡಿಫ್ರೆನ್ಸ್ ಇದೆ. 42 - 56 14 ಡಿಫ್ರೆನ್ಸ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ಬೇಕು ಹೇಳಿ ನೋಡಿ. ಇಲ್ಲಿಂದ ಇದು 2 ಹೆಚ್ಚಾಯ್ತು ಡಿಫ್ರೆನ್ಸ್ 2 2 2 2 2 ಅಂತಂದ್ರೆ ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ಬೇಕು? 16 ಡಿಫ್ರೆನ್ಸ್ ಬರ್ಬೇಕು. ಹಾಗಾದ್ರೆ 56 + 16 56 + 10 66 66 + 6 72. ಆನ್ಸರ್ 72. ಓಕೆ ಓಕೆ, ವೆಲ್ಕಮ್ ಸೀಮಾ, ವೆಲ್ಕಮ್ ನಿತ್ಯಾನಂದ್. ಓಕೆ, ವೆರಿ ಗುಡ್. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ಏನಾದ್ರೂ ಡೌಟ್ ಇದ್ರೆ ನೀವು ರಿಪೀಟ್ ಅಂತ ಕಮೆಂಟ್ ಮಾಡ್ಬೋದು. ಓಕೆ ನೋಡಿ, ಈಗ ಡಿಫ್ರೆನ್ಸ್ ಅಲ್ಲೂ ಮತ್ತೆ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿ, ಇವೇನಿದೆ ಅಲ್ಲ ಡಿಫ್ರೆನ್ಸ್, 4 6 8, ಇದ್ರಲ್ಲಿ ಮತ್ತೆ ಡಿಫ್ರೆನ್ಸ್, 2 2 2 2 ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ 2 2 ಡಿಫ್ರೆನ್ಸ್ ಆಗ್ತಾ ಇದೆ. ಓಕೆ ಓಕೆ, ಸೊ ಹಾಗಾದ್ರೆ ಓಕೆ, ವೆಲ್ಕಮ್ ಅನ್ನಪೂರ್ಣ ಅವರೇ. ಓಕೆ, ಸೊ ಆರ್ ಆರ್ ಬಿ 2006 ಕ್ವಶನ್ ಕ್ಲಿಯರ್. ಓಕೆ, ಥ್ಯಾಂಕ್ ಯು. ಆರ್ ಆರ್ ಬಿ 2006 ಕ್ವಶನ್, 1 4 10 19 64. ಮಲ್ಲಿಕಾರ್ಜುನ 64 ಅಂತ ಹೇಳಿದಿರಿ. 31 46. ಓಕೆ, ವೈಷ್ಣವರು, ಸುನೀತಾ, ಈರಮ್ಮ, ಡೆರಿಕ್, ರೋಹನ್ ರೆಡ್ಡಿ. ಓಕೆ, ವೆರಿ ಗುಡ್. ಎಲ್ಲರೂ ಆಲ್ಮೋಸ್ಟ್ 64 ಅಂತ ಹೇಳಿದಿರಿ. ವೆಲ್ಕಮ್ ಮಂಜು. ಓಕೆ ನೋಡಿ, ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ? 3 ಇದೆ. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲಿ 6 ಇದೆ. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 9 ಇದೆ. ಓಕೆ, 19 - 31 ಆಲ್ಮೋಸ್ಟ್ 12 ಡಿಫ್ರೆನ್ಸ್ ಇದೆ. ಇಲ್ಲಿ ಎಷ್ಟಿದೆ? 15 ಡಿಫ್ರೆನ್ಸ್ ಇದೆ. ನೋಡಿ ಫ್ರೆಂಡ್ಸ್, ಇದು 3 6 9 12 15 ಅಂದ್ರೆ ಇದು ಆಲ್ಮೋಸ್ಟ್ 3 ಟೇಬಲ್ ಬಂತು. ಡಿಫ್ರೆನ್ಸ್ ಏನಿದೆ? 3 ಟೇಬಲ್ ಡಿಫ್ರೆನ್ಸ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟು ಬರಬೇಕು? 18. ಓಕೆ, ಸೊ ಹಾಗಾದ್ರೆ 46 18 ಆ್ಯಡ್ ಮಾಡಿದ್ರೆ 46 - 20 ಆ್ಯಡ್ ಮಾಡ್ಕೊಳ್ಳಿ, ಆಮೇಲೆ 2 - ಮಾಡ್ಕೊಳ್ಳಿ. 46 + 20 ಎಷ್ಟು? 66. ಆಮೇಲೆ 2 - ಮಾಡಿ ಇದು 64 ಆಗುತ್ತೆ. ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಆನ್ಸರ್ ಎಷ್ಟಿದು? 64. ಓಕೆ ಓಕೆ, ಜ್ಯೋತಿ ಅವರು ರಿಪೀಟ್ ಅಂತ ಹೇಳಿದ್ದಾರೆ.
ನೋಡಿ ಜ್ಯೋತಿ ಅವರೇ, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 3 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಇಲ್ಲಿ 6 ಇದೆ, ಇಲ್ಲಿ 9 ಇದೆ, ಇಲ್ಲಿ 12 ಇದೆ, ಇಲ್ಲಿ 15 ಇದೆ. ಅಂದ್ರೆ ಎಲ್ಲ 3 ಟೇಬಲ್ ಬರ್ತಾ ಇದೆ. 3 ಟೇಬಲ್ ನೋಡಿ, 3 ಟೇಬಲ್ ಇದು. ಓಕೆ, ಸೊ ಹಾಗಾದ್ರೆ ಇದು 3 1s, 3 2s, 3 3s, 3 4s, 3 5s, ನೆಕ್ಸ್ಟ್ 3 6s. ಓಕೆ, ಅಂದ್ರೆ 18 ಬರುತ್ತೆ. ಹಾಗಾದ್ರೆ 46ಗೂ ಮತ್ತು 18 ಅಂತಂದ್ರೆ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 64 ಬರಬೇಕು. ಓಕೆ ಓಕೆ, ಅರ್ಥ ಆಯ್ತಾ? ನೋಡಿ, ಎಲ್ಲ 3 6 9 12 15 ಅಂದ್ರೆ ನೆಕ್ಸ್ಟ್ 18 ಡಿಫ್ರೆನ್ಸ್ ಬರ್ಬೇಕು. ಹಾಗಾದ್ರೆ 46ಗೂ 18 ಅಂತ ಆಡ್ ಮಾಡಿದ್ರೆ 64 ಬರುತ್ತೆ. ಓಕೆ ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ವೆಲ್ಕಮ್ ಮುತ್ತುವರೆ. ಹಾ, ಸೊ SBI PO 2015 ಕ್ವಶನ್, ಇದನ್ನ ಟ್ರೈ ಮಾಡಿ. ಓಕೆ, ಮಲ್ಲಿಕಾರ್ಜುನ್ 57 ಅಂತ ಹೇಳಿದಿರಿ. ರಿಪೀಟ್ ಸರ್, ರಮೇಶ್ ಅವರು ಯಾವ್ದು ಅರ್ಥ ಆಗಿಲ್ಲ. ಓಕೆ, 57. ಓಕೆ ನೋಡಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 12 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ. ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಇದೆ? ನೆಕ್ಸ್ಟ್ 12 ಡಿಫ್ರೆನ್ಸ್ ಇದೆ. ಸೊ ಏನಾಗ್ತಾ ಇದೆ ಇದನ್ನ ಅಬ್ಸರ್ವ್ ಮಾಡಿ. 2 ಡಿಫ್ರೆನ್ಸ್ ಇದೆ, ನೆಕ್ಸ್ಟ್ 6, ನೆಕ್ಸ್ಟ್ 12. ಓಕೆ, ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? ಇಲ್ಲಿ 4 ಹೆಚ್ಚಾಯ್ತು. ಓಕೆ, ಸೊ ಇಲ್ಲಿ ಎಷ್ಟು? 4 ಇಲ್ಲಿ 6 ಜಾಸ್ತಿ ಆಗಿದೆ. ಅಂದ್ರೆ ಇಲ್ಲಿ 4 ಜಾಸ್ತಿ ಆಯ್ತು, ಇಲ್ಲಿ 6 ಜಾಸ್ತಿ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಜಾಸ್ತಿ ಆಗ್ಬೇಕು? ಇಲ್ಲಿ 8 ಆಗ್ಬೇಕು, ಹೌದಾ? ಇಲ್ಲಿ 4 ಆಯ್ತು ನೋಡಿ. ಈ 2ಗೂ 6ಗೂ 4 ಡಿಫ್ರೆನ್ಸ್ ಇದೆ, 6ಗೂ 12ಗೂ 6 ಡಿಫ್ರೆನ್ಸ್ ಇದೆ. ಅಂದ್ರೆ ಇದಕ್ಕೂ ಇದಕ್ಕೂ 2 ಡಿಫ್ರೆನ್ಸ್ ಇದೆ. ಅಂದ್ರೆ ನೆಕ್ಸ್ಟ್ 2 ಡಿಫ್ರೆನ್ಸ್ ಆಗ್ಬೇಕು. ಹಾಗಾದ್ರೆ 12 ಮತ್ತೆ 8 ಎಷ್ಟಾಗುತ್ತೆ? ಇದು 20 ಆಯ್ತು. ಹಾಗಾದ್ರೆ 37 + 20 ಎಷ್ಟಾಗುತ್ತೆ? 57. ಓಕೆ, ಸೊ ಆನ್ಸರ್ 57. ವೆಲ್ಕಮ್ ಶಿವಬಸಯ್ಯ. ಸೊ ಆನ್ಸರ್ ಏನಾಗುತ್ತೆ? 57. ಓಕೆ, ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಈಗ 17ಗೂ ಇದಕ್ಕೂ 12 ಡಿಫ್ರೆನ್ಸ್ ಇದೆ, ಇಲ್ಲಿ 6 ಡಿಫ್ರೆನ್ಸ್ ಇದೆ, ಇಲ್ಲಿ 12 ಡಿಫ್ರೆನ್ಸ್ ಇದೆ. ಅಂದ್ರೆ ಈಗ 12 to 6 ಆಗ್ಬೇಕಂದ್ರೆ 4 ಡಿಫ್ರೆನ್ಸ್, 6 to 12 ಆಗ್ಬೇಕು ಅಂದ್ರೆ 6 ಡಿಫ್ರೆನ್ಸ್. ಅಂದ್ರೆ ಇದು 4 ರಿಂದ 6 ಆಗ್ಬೇಕಂದ್ರೆ 2 ಡಿಫ್ರೆನ್ಸ್ ಆಯ್ತು. ಆಗ ನೆಕ್ಸ್ಟ್ 6 ರಿಂದ 2 ಡಿಫ್ರೆನ್ಸ್ ಆದ್ರೆ 8 ಬರುತ್ತೆ. ಅಂದ್ರೆ ಈ 12 + 8 ಅಂತಂದ್ರೆ ಇದೆಷ್ಟಾಗುತ್ತೆ? 20 ಆಗುತ್ತೆ. ಓಕೆ, ಸೊ ಹಾಗಾದ್ರೆ 37 + 20 ಎಷ್ಟಾಗುತ್ತೆ? 57 ಆಗುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ನಿತ್ಯಾನಂದ್ ಅವ್ರ ಅರ್ಥ ಆಯ್ತಾ? ಓಕೆ, ವೆಲ್ಕಮ್ ರಾವತ್ ಅವರೇ. ನೋಡಿ ಎಲ್ಲ ಇಲ್ಲಿ 2 ಇಂದ 6 ಅಂದ್ರೆ 4 ಜಾಸ್ತಿ ಆಯ್ತು, 6 ಇಂದ ಇಲ್ಲಿ 6 ಜಾಸ್ತಿ ಆಯ್ತು, 4 ಇಂದ 6, ನೆಕ್ಸ್ಟ್ 8. ನೋ ಸರ್, ನೋಡಿ ನಿತ್ಯಾನಂದ್ ಅವರೇ, ಇಲ್ಲಿ 17 ಇಂದ 19 ಅಂದ್ರೆ 2 ಹೆಚ್ಚಾಯ್ತು, 19 ಇಂದ 25 ಅಂದ್ರೆ 6 ಹೆಚ್ಚಾಯ್ತು, ಇಲ್ಲಿಂದ 12 ಹೆಚ್ಚಾಯ್ತು. ಓಕೆ ಸರಿನಾ? ಈಗ 2 ರಿಂದ 6 ಅಂತಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಆಯ್ತು? 4 ಜಾಸ್ತಿ ಆಯ್ತು. ಮತ್ತೆ 6 ರಿಂದ 12 ಅಂದ್ರೆ 6 ಜಾಸ್ತಿ ಆಯ್ತು. ಈ 4 ರಿಂದ 6 ಅಂದ್ರೆ 2 ಜಾಸ್ತಿ ಆಯ್ತಾ? ಇಲ್ಲಿಂದ ಮತ್ತೆ 2 ಜಾಸ್ತಿ ಮಾಡಿ ಅಂದ್ರೆ 8. ಓಕೆ, ಸೊ ಹಾಗಾದ್ರೆ 12 ರಿಂದ 8 ಹೆಚ್ಚಾದ್ರೆ ಇದೆಷ್ಟಾಗುತ್ತೆ? 20 ಆಗುತ್ತೆ. ಓಕೆ, ಸೊ ಹಾಗಾದ್ರೆ 37 ರಿಂದ 20 ಜಾಸ್ತಿ ಮಾಡಿದ್ರೆ 57 ಆಗುತ್ತೆ. ಓಕೆ, ವೆಲ್ಕಮ್ ಸದಾನಂದ ಅವರೇ. ಸರ್ ಪ್ಲೀಸ್ ರಿಟರ್ನ್. ಓಕೆ, ಸೊ ಹಾಗಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಓಕೆ, ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 17 ಇಂದ 19 ಎಷ್ಟು ಜಾಸ್ತಿ ಆಯ್ತು? 2 ಜಾಸ್ತಿ ಆಯ್ತು. ಓಕೆ ಓಕೆ, ಸುನಿಲ್ ಅವರೇ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ ರಾಘವೇಂದ್ರ ಅವರೇ, ಮತ್ತೆ ನೋಡಿ, ಇದು 17 ರಿಂದ 19 ಇಲ್ಲಿ ಎಷ್ಟು ಜಾಸ್ತಿ ಆಯ್ತು ನೋಡಿ? 2 ಜಾಸ್ತಿ ಆಯ್ತು.
ಹತ್ತೊಂಬತ್ತರಿಂದ 25 ಎಷ್ಟು ಜಾಸ್ತಿ ಆಯ್ತು? 6 ಜಾಸ್ತಿ ಆಯ್ತು. ನೆಕ್ಸ್ಟ್ ಇಲ್ಲಿ ನನ್ಗೆ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾನೆ. ನೆಕ್ಸ್ಟ್ 6 25 ರಿಂದ 37 ಅಂತಂದ್ರೆ 12 ಜಾಸ್ತಿ ಆಯ್ತು. ಈಗ ಈ 2 6 12 ಏನು ಏನು ಅರ್ಥ ಆಗ್ತಾ ಇಲ್ಲ ನನಗೆ. 2 ಹೆಂಗ್ ಬಂತು, 6 ಹೆಂಗ್ ಬಂತು, 12 ಇದ್ರಲ್ಲಿ ಏನಾದ್ರೂ ಲಾಜಿಕ್ ಇದೇನಂತ ಚೆಕ್ ಮಾಡಬೇಕು. ಮತ್ತೆ ಚೆಕ್ ಮಾಡಿ ಇದ್ರಲ್ಲಿ 2 6 ಮತ್ತೆ ಇದ್ರಲ್ಲಿ ಮತ್ತೆ ಡಿಫ್ರೆನ್ಸ್ ನೋಡಿ. ಇದು ಒಂದ್ ಸರಣಿ, ಇದ್ರಲ್ಲಿ ಮತ್ತೆ ಡಿಫ್ರೆನ್ಸ್ ನೋಡಿ. ಇಲ್ಲಿಂದ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, 4 ಜಾಸ್ತಿ ಆಯ್ತು. ಇಲ್ಲಿಂದ 6 ಇಂದ 12 ಅಂದ್ರೆ 6 ಜಾಸ್ತಿ ಆಯ್ತು ನೋಡಿ. ಇಲ್ಲಿ 4 ಜಾಸ್ತಿ ಆಯ್ತು, ಇಲ್ಲಿ 6 ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ 8 ಜಾಸ್ತಿ ಆಗುತ್ತೆ. ಇಲ್ಲಿಂದ ಇದು 10 ಜಾಸ್ತಿ ಆಗುತ್ತೆ. ಓಕೆ ಹೇಳಿ, 12 ರಿಂದ 8 ಜಾಸ್ತಿ ಆದ್ರೆ ಎಷ್ಟು, 20. ಹಾಗಾದ್ರೆ 37 ಮತ್ತೆ 20 ಜಾಸ್ತಿ ಆದ್ರೆ ಎಷ್ಟಾಯ್ತು, 37 20 ಜಾಸ್ತಿ ಆದ್ರೆ 57 ಜಾಸ್ತಿ ಆಯ್ತು. ಈಗ ಹೇಳಿ ಇಲ್ಲಿ 8 ರಿಂದ ಇದು 10 ಆಯ್ತಾ, 20 + 10 ಎಷ್ಟು, ಇದು 30. ಹಾಗಾದ್ರೆ 57 ರಿಂದ 30 ಜಾಸ್ತಿ ಆದ್ರೆ 87 ಆಗುತ್ತೆ. ಓಕೆ, ಇದ್ರಲ್ಲಿ ಡಿಫ್ರೆನ್ಸ್ ಅಲ್ಲಿ ಮತ್ತೆ ಡಿಫ್ರೆನ್ಸ್ ನೋಡ್ತಾ ಹೋಗ್ಬೇಕು ನಾವು. ಓಕೆ, ಡಿಫ್ರೆನ್ಸ್ ಅಲ್ಲಿ ಮತ್ತೆ ಡಿಫ್ರೆನ್ಸ್ ನೋಡ್ಬೇಕು. ಇಲ್ಲಿ 2 ರಿಂದ 6 4 ಜಾಸ್ತಿ ಆಯ್ತು, 6 ರಿಂದ 12 6 ಜಾಸ್ತಿ ಆಯ್ತು, ಮತ್ತೆ ಇಲ್ಲಿ 4 ರಿಂದ 6 ಮತ್ತೆ 6 ರಿಂದ 8 ಅಂದ್ರೆ 20 ಜಾಸ್ತಿ ಆಯ್ತು. ಓಕೆ, ಸೊ ಹಾಗಾದ್ರೆ 20 ಜಾಸ್ತಿ ಆದ್ರೆ ಇದೆಷ್ಟಾಗುತ್ತೆ, 57 ಆಗುತ್ತೆ. ಓಕೆ ಸರಿ, ಓಕೆ ವೆರಿ ಗುಡ್. ಓಕೆ ನೆಕ್ಸ್ಟ್ ಕ್ವಶನ್, ಬ್ಯಾಂಕ್ ಪಿಒ 2011 ಕ್ವಶನ್. ಓಕೆ ಥ್ಯಾಂಕ್ ಯು. ಓಕೆ ನಿತ್ಯಾನಂದ್ ಅವ್ರ ಅರ್ಥ ಆಯ್ತು ಅಂದ್ರೆ, ಓಕೆ ಥ್ಯಾಂಕ್ ಯು ಕೃಷ್ಣ ಅವರೇ. ಥ್ಯಾಂಕ್, ಓಕೆ ಕಿರಣ್, ವೆಲ್ಕಮ್ ಕಿರಣ್, ವೆಲ್ಕಮ್ ಉಷಾ ಅವರೇ. ಶ್ವೇತಾ 236, ಓಕೆ ಟ್ರೈ ಮಾಡಿ ಪರವಾಗಿಲ್ಲ, ವೆಲ್ಕಮ್. ವಿನೋದ್ ಥ್ಯಾಂಕ್ ಯು, ವೆಲ್ಕಮ್ ವಿನೋದ್. ಓಕೆ ಕೃಷ್ಣ ಅವರು 236 ಅಂದಿರ, ವೆಲ್ಕಮ್ ಶೈಲ. ಓಕೆ ಕಿರಣ್, ಮಧು, ಯೂಸರ್ ರೆಡ್ಡಿ, ದರ್ಶನ್ ಎಲ್ಲರೂ 236 ಅಂತ ಹೇಳ್ತಾ ಇದ್ರಿ. ಓಕೆ ವೆರಿ ಗುಡ್. ಸೊ ಈಗ ಆಬ್ಸರ್ವ್ ಮಾಡಿ, ಇಲ್ಲಿ 19 ಇದೆ, ಇಲ್ಲಿ 26 40 68 124. ಇಲ್ಲಿ ನೆಕ್ಸ್ಟ್ ನಂಬರ್ ಏನ್ ಬರುತ್ತೆ ಅಂತ ಕ್ವಶನ್. ಇಲ್ಲಿ ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್, ಎಷ್ಟಿದೆ ಡಿಫ್ರೆನ್ಸ್, 7 ಇದೆ. ಓಕೆ, ಇಲ್ಲಿ 7 ಡಿಫ್ರೆನ್ಸ್ ಇದೆ. 26 - 40 - 14 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 40 - 68 - 28 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 68 - 124 ಎಷ್ಟು ಡಿಫ್ರೆನ್ಸ್? ನೀವೇನ್ ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್, 60 - 120 ಎಷ್ಟು ಡಿಫ್ರೆನ್ಸ್, 60 ಡಿಫ್ರೆನ್ಸ್ ಇದೆ. ಓಕೆ, 68 ಇಂದ ಇದು. ಓಕೆ, ಹಾಗಾದ್ರೆ 8 - 4 ಅಂತಂದ್ರೆ ನೀವು -4 ಮಾಡ್ಬೇಕು. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, 120 ಅಲ್ಲಿ 120 ಅಲ್ಲಿ 60 ಮೈನಸ್ ಮಾಡಿ 60 ಆಗುತ್ತೆ. ಓಕೆ, ಹಾಗಾದ್ರೆ 4 ಅಲ್ಲಿ 8 ಮೈನಸ್ ಮಾಡಿದ್ರೆ -4 ಆಗುತ್ತೆ ಅಂದ್ರೆ ಇದು 56 ಡಿಫ್ರೆನ್ಸ್. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇವೇನಿದು, ಇದು ಇದು ನೋಡಿ, ಇದು 7 - 14 ಅಂದ್ರೆ (2) ಆಯ್ತಾ, 14 - 28 ಅಂದ್ರೆ ಇದು (2). ನೆಕ್ಸ್ಟ್ 28 - 56 ಅಂದ್ರೆ ಇದು (2). ಹಾಗಾದ್ರೆ ಈಗ (2) ಮಾಡಿದ್ರೆ ಹೇಳಿ, 56 - (2) ಮಾಡಿದ್ರೆ ಸಿಂಪಲ್, 50 double 6 double, 50 double 100, 6 double 12 ಅಂದ್ರೆ 112 ಆಯ್ತು. ಹಾಗಾದ್ರೆ 124 - 112 ಜಾಸ್ತಿ ಮಾಡಿದ್ರೆ 124 + 100 ಎಷ್ಟು, 224 + 10 ಎಷ್ಟು, 234 + 2 ಎಷ್ಟು, 236. ಆನ್ಸರ್ 236. ಓಕೆ, ಆನ್ಸರ್ 236 ಆಗುತ್ತೆ. ಓಕೆ ವೆರಿ ಗುಡ್, ವೆಲ್ಕಮ್, ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ಓಕೆ ಅರ್ಥ ಆಯ್ತಾ ಫ್ರೆಂಡ್ಸ್? ಓಕೆ, ನಾನು ಬರ್ತಾ ಬರ್ತಾ ಹೈ ಲೆವೆಲ್ ಕ್ವಶನ್ಸ್ ತಗೋತಾ ಹೋಗ್ತಾ ಇದ್ದೀನಿ. ಓಕೆ ಎಸ್ ಸರ್, ಓಕೆ ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಥ್ಯಾಂಕ್ ಯು. ಓಕೆ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್. (13 - 20). ಓಕೆ ಥ್ಯಾಂಕ್ ಯು. 39 - 78 - 145 ನೆಕ್ಸ್ಟ್ ನಂಬರ್.
ಕೃಷ್ಣ ಅವರೇ 1 to 244 ಅಂತ ಹೇಳಿದೀನಿ. ಓಕೆ, ವೆಲ್ಕಮ್. ನೋಡೋಣ ನೋಡೋಣ. ಸುನಿತಾ, ವಿನೋದ್, ವೈಷ್ಣವಿ, ಕಿರಣ್ 244. ಓಕೆ, ವೆರಿ ಗುಡ್, ಪರವಾಗಿಲ್ಲ, ನೋಡೋಣ ಏನಿರ್ಬೋದು ಕ್ವಶನ್. ಈಗ 13-20 ಡಿಫ್ರೆನ್ಸ್ ಎಷ್ಟಿದೆ? 7 ಇದೆ. 20-39-19 ಇದೆ. ಓಕೆ, ಈಗೇನ್ ಮಾಡಿ ಫ್ರೆಂಡ್ಸ್, ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಮಗೆ ನಿಮ್ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ ಅಂದ್ರೆ ಡಿಫ್ರೆನ್ಸ್ ಅಲ್ಲೇ ಪ್ರಾಬ್ಲಮ್ ಆಗ್ತದೆ. ಸೊ ಫಾಸ್ಟ್ ಆಗಿ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಪರವಾಗಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿದೆ 39 ಇದೆ, ಇಲ್ಲಿ ಏನಿದೆ 79 ಇದೆ, ಅಲ್ಲ 78 ಇದೆ. ನಾ 79 ಅನ್ಕೋತೀನಿ. 39-79 ಡಿಫ್ರೆನ್ಸ್ ಎಷ್ಟು? 30-70 ಡಿಫ್ರೆನ್ಸ್ 40. 39-79 ಡಿಫ್ರೆನ್ಸ್ ಎಷ್ಟಾಗುತ್ತೆ? 40 ಆಗುತ್ತೆ. ಓಕೆ ಓಕೆ, ವೆಲ್ಕಮ್ ಕೌಶಲ್ಯ ಅವರೇ, ವೆಲ್ಕಮ್ ಲೀಲಾ, ಓಕೆ ಲೀಜಾ, ಸಾರಿ. ಓಕೆ, ಈಗ 39-79 ಡಿಫ್ರೆನ್ಸ್ ಇದ್ರೆ 40 ಆಗುತ್ತೆ. ಬಟ್ ಇಲ್ಲಿ ನೋಡಿ 78 ಇರೋದಕ್ಕೆ ಒಂದು ಕಡಿಮೆ ಆಯ್ತು, ಅಂದ್ರೆ 39 ಡಿಫ್ರೆನ್ಸ್ ಬಂತು. ನೋಡಿ ಫ್ರೆಂಡ್ಸ್, ಇದನ್ನ ಅರ್ಥ ಮಾಡ್ಕೊಳ್ಳಿ, ಫಾಸ್ಟ್ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದಂತ ಹೇಳ್ಕೊಡ್ತಾ ಇದೀನಿ. ಈಗ 39-78 ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ನೀವು 39-79 ಇದ್ರೆ ಎಷ್ಟು? ಈಗ ನೀವು ಹೇಳಿ 30-70 ಇದ್ರೆ ಡಿಫ್ರೆನ್ಸ್ ಎಷ್ಟು? 40. 39-79 ಡಿಫ್ರೆನ್ಸ್ ಇದ್ರು 40, ಬಟ್ ಇಲ್ಲಿ ಇರೋದು 78, ಒಂದು ಕಡಿಮೆ ಇದೆ. ಓಕೆ, ಈಗ ಹೇಳಿ, ನನಗೆ ಹೇಳಿ ಫ್ರೆಂಡ್, 70-140 ಡಿಫ್ರೆನ್ಸ್ ಎಷ್ಟು? 70-140 ಡಿಫ್ರೆನ್ಸ್ ಎಷ್ಟು? ಹಾ, ಓಕೆ, ವೆರಿ ಗುಡ್, 70 ಇದೆ. ಅದೇ 78, ಇಲ್ಲಿ 78 ಇದೆ, ಇಲ್ಲಿ 148 ಇದ್ದಿದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತಿತ್ತು? 78-148 ಡಿಫ್ರೆನ್ಸ್ ಎಷ್ಟು ಬರ್ತಿತ್ತು? ಅವಾಗ 70 ಬರ್ತಿತ್ತು. ಬಟ್ ಇಲ್ಲಿ 148 ಇಲ್ಲ ಫ್ರೆಂಡ್ಸ್, ಇಲ್ಲಿ 145 ಅಂದ್ರೆ ಮೂರು ಕಡಿಮೆ ಆಯ್ತು, ಅಂದ್ರೆ 67 ಇದೆ ಇದು. ಓಕೆ, ವೆಲ್ಕಮ್ ಸಂದೇಶ್, 67. ಈಗ ಇಲ್ಲಿ ಎಷ್ಟು ಜಾಸ್ತಿ ಆಗ್ಬೇಕು? ಇದೇ ಕ್ವಶನ್. ಓಕೆ, ಇದು ಅರ್ಥ ಆಯ್ತಾ ಫ್ರೆಂಡ್ಸ್? ಇದು ಅರ್ಥ ಆಯ್ತಾ? ವೆಲ್ಕಮ್ ಪ್ರಸಾದ್, ನೋಡಿ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಓಕೆ, ಟ್ರಿಕ್ ಸೂಪರ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಓಕೆ, ಹಾಗಾದ್ರೆ ಈಗ ನಂಗೆ ನೆಕ್ಸ್ಟ್ ಎಷ್ಟು? ಎಸ್ ಸರ್, ಅರ್ಥ ಆಯ್ತು. ಓಕೆ, ಈಗ ನೆಕ್ಸ್ಟ್ ಡಿಫ್ರೆನ್ಸ್ ಗೊತ್ತಿಲ್ಲ ಹೇಳಿ. 7-17 ಇದ್ದಿದ್ರೆ 10 ಡಿಫ್ರೆನ್ಸ್, ಬಟ್ ಎರಡು ಜಾಸ್ತಿ ಇದೆ, 12 ಆಯ್ತಾ? 19-39 ಎಷ್ಟು? 20. ಈಗ ಹೇಳಿ, 39-69 ಇದ್ದಿದ್ರೆ, 39-69 ಇದ್ರೆ 30 ಡಿಫ್ರೆನ್ಸ್ ಆಗ್ತಿತ್ತು, ಬಟ್ ಎರಡು ಕಡಿಮೆ ಇದೆ, ಎರಡು ಕಡಿಮೆ ಇದೆ, ಎರಡು ಕಡಿಮೆ ಇದ್ರೆ, ಎರಡು ಕಡಿಮೆ ಇದೆ. ಓಕೆ ಓಕೆ, ಕೌಶಲ್ಯ ಅವ್ರು, ರಿಪೀಟ್ ಮಾಡ್ತೀನಿ, ನೀವು ಈಗ ಜಾಯ್ನ್ ಆಗಿದ್ರಿ. ಓಕೆ, ನೋ ಪ್ರಾಬ್ಲಮ್, ನಿಧಾನಕ್ಕೆ ಹೇಳ್ತೀನಿ ನಾನು. 39-69 ಇದ್ದಿದ್ರೆ 30 ಡಿಫ್ರೆನ್ಸ್ ಆಗ್ತಿತ್ತು, ಬಟ್ ಎರಡು ಕಡಿಮೆ ಇದೆ ಅಂತಂದ್ರೆ 28 ಡಿಫ್ರೆನ್ಸ್. ಓಕೆ, 28 ಡಿಫ್ರೆನ್ಸ್. ಸೊ ಓಕೆ, ಹಾಗಾದ್ರೆ ಈಗ ನನಗೆ ಹೇಳಿ ಫ್ರೆಂಡ್ಸ್, ಇಲ್ಲಿ ಇಲ್ಲಿ 12 ಇದೆ, 20 ಇದೆ, ಇಲ್ಲಿ 28 ಇದೆ. ಓಕೆ, ವೆಲ್ಕಮ್ ಬಿಂದು. 12-20-28 ಅಂದ್ರೆ ಏನಾಗಿರ್ಬೋದು ಹೇಳಿ? 12-20-28 ಅಂದ್ರೆ ಎಷ್ಟು ಡಿಫ್ರೆನ್ಸ್ ಬಂದಿರ್ಬೋದು? ಎಷ್ಟು ಡಿಫ್ರೆನ್ಸ್ ಬಂದಿರ್ಬೋದು? ಹಾ, 8 ಡಿಫ್ರೆನ್ಸ್ ಬಂದಿದೆನಾ? ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಬರೋ ನಂಬರ್ ಏನಿದೆಲ್ಲ, ಇಲ್ಲಿ ಬರೋ ನಂಬರು, ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 36 ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಎಲ್ಲವೂ ಇಲ್ಲಿಂದ ಇದು 8 ಜಾಸ್ತಿ ಆಯ್ತು, ಇಲ್ಲಿಂದ ಇದು 8 ಜಾಸ್ತಿ ಆಗಿದೆ, ಇಲ್ಲಿಂದ ಇದು 8 ಜಾಸ್ತಿ ಆದ್ರೆ 36. ಈಗ ಹೇಳಿ, 67+36. ಓಕೆ, 60+30 90, 7+6 13, ಅಂದ್ರೆ 103 ಡಿಫ್ರೆನ್ಸ್ ಬಂತು. ಸರಿನಾ, 103 ಡಿಫ್ರೆನ್ಸ್. ಈಗ ಹೇಳಿ, 145-103 ಅಂತಂದ್ರೆ 248. ಸೊ ಆನ್ಸರ್ 248 ಬರುತ್ತೆ. ಓಕೆ, ಆನ್ಸರ್ 248 ಬರುತ್ತೆ. ಓಕೆ ಫ್ರೆಂಡ್ಸ್, ಸರಿ. ಹಾ, ಏನ್ ಡೌಟ್ ಇದೆ? ಡೌಟ್ ಇದ್ರೆ ಕೇಳ್ಬಹುದು. ಸೊ ಡಿಫ್ರೆನ್ಸ್ ಹೇಗ್ ತಗೊಳೋದು, ಏನಾದ್ರೂ ಡೌಟ್ ಇದೆ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಏನ್ ಡೌಟ್ ಇದೆ ಅಂತ ನೀವು ಬೇಕಾದ್ರೆ ಕಮೆಂಟ್ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ಟೈಪ್ ಈ ತರ ಕ್ವಶನ್ಸ್ ಇದಾವೆ, ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋ ಡೌಟ್ ಸರ್. ಓಕೆ, ಸೊ ಹಾಗಾದ್ರೆ ರಿಪೀಟ್ ಅಂತ ಹೇಳಿದರೆ, ಓಕೆ ವೈಷ್ಣವಿ, ರಿಪೀಟ್ ರಿಪೀಟ್. ಓಕೆ, ನೋ ಪ್ರಾಬ್ಲಮ್. ಸೊ ಹಾಗಾದ್ರೆ ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ ನಾನು. ಸರ್, ನಿಮ್ ಕ್ಲಾಸ್ ಡೈಲಿ ಇರುತ್ತಾ? ಹಾ ಕೌಶಲ್ಯ ಅವರೇ, ನಾನು ಡೈಲಿ ಮಾಡ್ತೀನಿ, ನೀವು ನನ್ನ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ನಂದು ನನ್ನ ಟೆಲಿಗ್ರಾಮ್ ಅಲ್ಲಿ ಈಶ್ವರ್
ಗಿರಿ ಅಂತಿದೆ, ಈ ಚಾನೆಲ್ಗೆ ಜಾಯ್ನ್ ಆಗಿ ನಂದು ಡೈಲಿ ಕ್ಲಾಸ್ ಯಾವಾಗ ಕ್ಲಾಸ್ ಇರುತ್ತೆ ನಾನು ನೋಟಿಫಿಕೇಶನ್ ನಿಮ್ಗೆ ಹಾಕ್ತಾ ಇರ್ತೀನಿ. ಲೈವ್ ಕ್ಲಾಸ್ ಇರುತ್ತೆ. ಫಸ್ಟ್ ವಿ ಹಾವ್ ಟು ಟೇಕ್ ಹೈಯರ್ ವ್ಯಾಲ್ಯೂ ಡಿಫ್ರೆನ್ಸ್ ನ ಸರ್. ಹೈಯರ್ ವ್ಯಾಲ್ಯೂ ಡಿಫ್ರೆನ್ಸ್ ಅಂತಂದ್ರೆ, ಓಕೆ ಗಗನ ಅವರೇ, ಹೈಯರ್ ವ್ಯಾಲ್ಯೂ ಡಿಫ್ರೆನ್ಸ್ ಕ್ಲಾಸಿಗೆ ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಇನ್ನೊಂದ್ಸರಿ ನಾನು ಮತ್ತೊಂದ್ಸರಿ ಹೇಳ್ತೀನಿ ನೋಡಿ, ಯಾರಿಗ ಅರ್ಥ ಆಗಿಲ್ಲ ಮತ್ತೊಂದ್ಸರಿ ಹೇಳ್ತೀನಿ. ಸರ್ ಟೆಲಿಗ್ರಾಮ್ ಅಡ್ರೆಸ್ ಇನ್ನೊಮ್ಮೆ ಹೇಳಿ ಸರ್. ಓಕೆ ಹೇಳ್ತೀನಿ ನೋಡಿ. ಓಕೆ ಇದನ್ನ ನೋಟ್ ಮಾಡ್ಕೊಂಬಿಡಿ, ಈಶ್ವರ್ ಗಿರಿ ಅಂತಿದೆ. ಓಕೆ ನೀವು ನಂದು ಫೇಸ್ಬುಕ್ ಅಲ್ಲೂ ಈಶ್ವರ್ ಗಿರಿ ಅಂತಿದೆ, ನೀವು ಅಲ್ಲಿ ನೋಡ್ಬೋದು. ಸೊ ಅಲ್ಲೇ ಅದರಲ್ಲೂ ನಂದು ಈಶ್ವರ್ ಗಿರಿ ಅಂತಿದೆ, ಅದರಲ್ಲೂ ನಾನು ನೋಟಿಫಿಕೇಶನ್ ಹಾಕ್ತಾ ಹೋಗ್ತೀನಿ. ಓಕೆ ಓಕೆ ನೀವೇನ್ ಮಾಡಿ, ನನ್ನ ಇದ್ರಲ್ಲಿ ಫಾಲೋ ಮಾಡಿ, ಅನ್ ಅಕಾಡೆಮಿಲಿ ಫಾಲೋ ಮಾಡಿ. ಸೊ ನಂದು ಯಾವಾಗ ಕ್ಲಾಸ್ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಅನ್ ಅಕಾಡೆಮಿಲಿ ನೀವು ಬೇಕಾದ್ರೆ ಮೆಸೇಜ್ ಹಾಕ್ಬೋದು, ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಏನಾದ್ರು ಯಾವ್ದಾದ್ರು ಕ್ಲಾಸ್ ತಗೋಬೇಕು ಅಂದ್ರೆ ನೀವು ನಂಗೆ ಕಮೆಂಟ್ ಮಾಡಿ. ಓಕೆ ಮೆಸೇಜ್ ಮಾಡಿ. ಓಕೆ ಸೊ ತುಂಬಾ ಜನ ಡೌಟ್ ಇದೆ ಅಂತ ಹೇಳಿದ್ರು, ನಾನು ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಅಷ್ಟರಲ್ಲಿ ಫಾಸ್ಟ್ ಆಗಿ ನೀವು ನೋಟ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಕ್ವಶನ್ ನ, ಇದನ್ನ ನೀವು ಫಾಸ್ಟ್ ಆಗಿ ಮಾಡಿ. ಯಾರು ಸಾಲ್ವ್ ಮಾಡಿದಿರಲ್ಲ ನಿಮ್ಗೆ ಇದು ಹೋಮ್ ವರ್ಕ್, ಇದು ವರ್ಕ್ ಈಗ. ಓಕೆ ಜಲ್ದಿ ಜಲ್ದಿ ನೋಟ್ ಮಾಡ್ಕೊಳ್ಳಿ, ನಾನು ಅವ್ರಿಗೆ ರಿಪೀಟ್ ಮಾಡ್ತೀನಿ. ಓಕೆ ನೋಟ್ ಮಾಡ್ಕೊಂಡ್ರಿ, ನಾನು ಅವ್ರಿಗೆ ರಿಪೀಟ್ ಹೇಳ್ತೀನಿ. ಓಕೆ ಸರಿ, ಹಾಗಾದ್ರೆ ನಾನು ಹಿಂದ್ ಓಕೆ ಹಿಂದ್ ಹೋಗ್ತೀನಿ ಆಯ್ತಾ. ಓಕೆ ನೋಡಿ ಫ್ರೆಂಡ್ಸ್, ಯಾರಿಗ ಅರ್ಥ ಆಗಿಲ್ಲ, ಓಕೆ ಈಗ ನೋಡಿ ಇಲ್ಲಿ 13 ಇದೆ, 13 20 ಬಂತು ಅಂದ್ರೆ ಎಷ್ಟು ಜಾಸ್ತಿ ಆಯ್ತು, 7 ಜಾಸ್ತಿ ಆಯ್ತು. ಓಕೆ ನೆಕ್ಸ್ಟ್ 20 to 39 ಬಂತು. ಓಕೆ 20 to 39 ಅಂತಂದ್ರೆ ಎಷ್ಟು ಜಾಸ್ತಿ ಆಯ್ತು, 19 ಜಾಸ್ತಿ ಆಯ್ತು. ಓಕೆ ಓಕೆ ನೆಕ್ಸ್ಟ್ 39 to 78 ಇದೆ. ಈಗ ನನಗೆ ಪ್ರಾಬ್ಲಮ್ ಬರುತ್ತೆ, 39 to 78 ಫಾಸ್ಟ್ ಆಗಿ ಹೇಗೆ ಹೇಳೋದು? ಓಕೆ ಓಕೆ ಆನ್ಸರ್ ಮಾಡ್ತಾರೆ, ವೆರಿ ಗುಡ್. 39 to 78 ಹೇಗೆ ಹೇಳುವುದು ನೋಡಿ ಈಗ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಹೇಗ್ ಡಿಫ್ರೆನ್ಸ್ ತಗೋಬೇಕು. ಈಗ ನನ್ಗೆ ಹೇಳಿ 30 to 70 ಡಿಫ್ರೆನ್ಸ್ ಎಷ್ಟು ಹೇಳಿ, 30 to 70 ಡಿಫ್ರೆನ್ಸ್ ಎಷ್ಟು ಹೇಳಿ. ಓಕೆ ವೆರಿ ಗುಡ್, 40. ಈಗ ನನ್ಗೆ ಹೇಳಿ 32 to 72 ಡಿಫ್ರೆನ್ಸ್ ಎಷ್ಟು, ಅವಾಗೂ 40. ಈಗ ನನ್ಗೆ ಹೇಳಿ 32 to 73 ಏನಾಗ್ಬೋದು, ನಾ ಏನ್ ಮಾಡ್ಕೋತೀನಿ 32 to 72 40 ಡಿಫ್ರೆನ್ಸ್ ಅಂತ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಇನ್ನು ಒಂದ್ ಜಾಸ್ತಿ ಇದೆ ಅಂದ್ರೆ 41 ಆಗುತ್ತೆ. ಓಕೆ ಈಗ ಹೇಳಿ 32 to 72 ಬದಲು 71 ಇದ್ರೆ, 72 to 71 ಇದ್ರೆ. ಓಕೆ 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 ಸೊ 32 to 72 40 ಆಗುತ್ತೆ. ಓಕೆ ಇದು 40 ಆಗುತ್ತೆ, ಒಂದ್ ಕಡಿಮೆ ಇದ್ರೆ 39. ಓಕೆ ಅದೇ ರೀತಿ 39 to 79 ಇದ್ದಿದ್ರೆ ಹೇಳಿ ಫ್ರೆಂಡ್ಸ್ ಏನಾಗುತ್ತೆ, 39 to 79 ಇದ್ರೆ. ಓಕೆ ವೆರಿ ಗುಡ್, ತುಂಬಾ ಆನ್ಸರ್ ಮಾಡಿದ್ರಿ ನೆಕ್ಸ್ಟ್ ಕ್ವಶನ್. ಓಕೆ ಸೊ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತಾ ಇರೋದಕ್ಕೆ ನೋಡಕ್ ಆಗ್ತಿಲ್ಲ ಫ್ರೆಂಡ್. ಓಕೆ 39 to 79 40 ಡಿಫ್ರೆನ್ಸ್ ಇದೇನ, 39 to 78 ಇದ್ರೆ ಹೇಳಿ ಈಗ, 39 to 78 ಇದ್ರೆ ಒಂದ್ ಕಡಿಮೆ ಇದೆಲ್ಲ ಅಂದ್ರೆ 79 ಒಂದ್ ಕಡಿಮೆ ಅಂದ್ರೆ 39. ಓಕೆ ಹಾಗಾದ್ರೆ ಈಗ ನೋಡಿ ಪ್ರಿವಿಯಸ್ ನೋ, ಇಲ್ಲಿ ನೋಡಿ 39 to 79 ಇತ್ತು ಅಂದಿದ್ರೆ ಅವಾಗ ಏನಾಗ್ತಿತ್ತು, 40 ಡಿಫ್ರೆನ್ಸ್ ಬರ್ತಿತ್ತು. ಬಟ್ ಒಂದ್ ಕಡಿಮೆ ಇದೆ, 39 ಡಿಫ್ರೆನ್ಸ್. ಈಗ ನನ್ಗೆ ಹೇಳಿ, 70 to 140 ಎಷ್ಟು ಡಿಫ್ರೆನ್ಸ್ ಬರುತ್ತೆ, 70 to 140 ಎಷ್ಟು ಡಿಫ್ರೆನ್ಸ್ ಬರುತ್ತೆ, 70 ಡಿಫ್ರೆನ್ಸ್ ಬರುತ್ತೆ. 78 to 148 ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಓಕೆ ವೆರಿ ಗುಡ್, 78 to 148 ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಓಕೆ ಇವಾಗ್ಲೂ 70 ಡಿಫ್ರೆನ್ಸ್ ಬರುತ್ತೆ. ಈಗ ಹೇಳಿ ಫ್ರೆಂಡ್, 78 to 145 ಇದ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಹೇಳಿ, ಎಷ್ಟು ಡಿಫ್ರೆನ್ಸ್ ಬರುತ್ತೆ, 67. ಯಾಕೆ ಅಂತಂದ್ರೆ 78 to 148 ಅಂದ್ 70, ಬಟ್ ಇಲ್ಲಿ ಮೂರ್ ಕಡಿಮೆ ಇದೆ ರೀ, ಮೂರ್ ಕಡಿಮೆ ಇರೋದಕ್ಕೆ 67 ಡಿಫ್ರೆನ್ಸ್. ಓಕೆ ವೆಲ್ಕಮ್ ಪ್ರಸನ್.
ಓಕೆ, ಹಾಗಾದ್ರೆ 78 ಇಂದ 145 ಅಂತಂದ್ರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 67 ಬರುತ್ತೆ. ಈಗ ನೆಕ್ಸ್ಟ್ ಡಿಫ್ರೆನ್ಸ್ ಏನನ್ನ ನನಗೆ ಗೊತ್ತಿಲ್ಲ, ನಾನು ಇದ್ರಲ್ಲೇ ಹುಡುಕ್ಬೇಕು. ಈಗ ಹೇಳಿ, 7 ಇಂದ 19 ಅಂದ್ರೆ ಇಲ್ಲಿ 12 ಡಿಫ್ರೆನ್ಸ್ ಬಂತು. ಇಲ್ಲಿ 19 ಇಂದ 39 ಅಂದ್ರೆ 20 ಡಿಫ್ರೆನ್ಸ್ ಬಂತು. ಈಗ ಹೇಳಿ ಫ್ರೆಂಡ್ಸ್, 39 ಇಂದ 69 ಇದ್ದಿದ್ರೆ, 39 ಇಂದ 69 ಇದ್ರೆ, 39 ಇಂದ 69 ಇದ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ? 30 ಬರುತ್ತೆ. ಓಕೆ, ವೆರಿ ಗುಡ್ ಕೌಶಲ್ಯ ಅವರೇ. ಓಕೆ, 39 ಇಂದ 69 ಇದ್ರೆ 30 ಡಿಫ್ರೆನ್ಸ್ ಬರುತ್ತೆ. ಬಟ್ ಎರಡು ಕಡಿಮೆ ಇದೆ ಅಲ್ರಿ, ಎರಡು ಕಡಿಮೆ ಇರೋದಕ್ಕೆ ಏನಾಗುತ್ತೆ? 28 ಬರುತ್ತೆ. ಹೌದಾ, ಎರಡು ಕಡಿಮೆ ಇರೋದಕ್ಕೆ 28 ಬರುತ್ತೆ. ಈಗ ನೀವು ಹೇಳಿ, ಇಲ್ಲಿಂದ ಈಗ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಬರ್ಬೇಕು? ನೀವೇ ಹೇಳಿ, ನೀವೇ ಹೇಳಿ. ಓಕೆ, ವೆಲ್ಕಮ್ ಶಂಕರ್. ಇಲ್ಲಿಂದ ನೋಡಿ, 12 ಇಂದ 20 ಆಯ್ತು, 8 ಜಾಸ್ತಿ ಆಯ್ತು. 20 ರಿಂದ 28 ಆಯ್ತು, 8 ಜಾಸ್ತಿ ಆಯ್ತು. ಈಗ 8 ಜಾಸ್ತಿ ಮಾಡಿದ್ರೆ 36 ಆಗುತ್ತೆ. ಹೌದಾ, ಹಾಗಾದ್ರೆ ಇಲ್ಲಿ ಬರೋ ನಂಬರ್ ಇಂದ ಈ ನಂಬರ್ ನಡುವೆ ಗ್ಯಾಪ್ ಎಷ್ಟಿರುತ್ತೆ? 36 ಗ್ಯಾಪ್ ಇರುತ್ತೆ. ಓಕೆ, ಸೊ ಹಾಗಾದ್ರೆ 67 ಇಂದ 36 ಆಡ್ ಮಾಡಿದ್ರೆ, 67 ಪ್ಲಸ್ 30 96, ಸಾರಿ 97 ಪ್ಲಸ್ 6 ಎಷ್ಟಾಯ್ತು? 103. ಹಾಗಾದ್ರೆ ಇಲ್ಲಿಂದ ನೆಕ್ಸ್ಟ್ ನಂಬರ್ಗೂ ಡಿಫ್ರೆನ್ಸ್ ಎಷ್ಟು ಅಂದ್ರೆ 103 ಹೇಳಿ. ಹಾಗಾದ್ರೆ 145 ಪ್ಲಸ್ 103 ಎಷ್ಟಾಯ್ತು? 248 ಆಗುತ್ತೆ. ಸೊ ಆನ್ಸರ್ 248. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡೋಣ. ಓಕೆ, ತುಂಬಾ ಜನ ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡಿದಿರಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕೌಶಲ್ ಅವರೇ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ, 33 39 57 87 129 ನೆಕ್ಸ್ಟ್. ಓಕೆ, ವೆರಿ ಗುಡ್, ಎಲ್ಲರೂ 183 ಅಂತ ಆನ್ಸರ್ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವಿಜೇಶ್ ಅವ್ರೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಈಗ ನೋಡಿ, 33ಗೂ 39ಗೂ ಡಿಫ್ರೆನ್ಸ್ ಎಷ್ಟು? 6. 39 57 ಡಿಫ್ರೆನ್ಸ್ ಎಷ್ಟು? ಈಗ ಏನ್ ಮಾಡ್ಬೇಕು? 39 ಇಂದ 59 ಡಿಫ್ರೆನ್ಸ್ ನೋಡ್ಬೇಕು. 39 ಇಂದ 59 ಎಷ್ಟು? 39 ಇಂದ 57 ಇದೆ ಅಲ್ಲ, 57 ಬೇಡ, 59 ಇದ್ರೆ ಹೇಳ್ರಿ. 39 ಇಂದ 59 20, ಬಟ್ ಎರಡು ಕಡಿಮೆ ಇರೋದಕ್ಕೆ ಇದು 18. 57 ಇಂದ 87 30 ಡಿಫ್ರೆನ್ಸ್. ಈಗ ಹೇಳಿ, 87 ಇಂದ 127 ಡಿಫ್ರೆನ್ಸ್ ನೋಡಿ. 87 ಇಂದ 127 ಡಿಫ್ರೆನ್ಸ್ ಎಷ್ಟು? 40, ಬಟ್ 2 ಜಾಸ್ತಿ ಇದೆ, 42 ಇದೆ. ಓಕೆ ಸರಿ, ಓಕೆ ವೆರಿ ಗುಡ್, ವೆರಿ ಗುಡ್. ಸೊ ಈಗ ಮತ್ತೆ ನಿಮ್ಗೆ ಏನಾದ್ರು ಲಾಜಿಕ್ ಗೊತ್ತಾಯ್ತಾ ನೋಡಿ, 6 18 30 ಇವೇನಾದ್ರು ಯಾವ್ದಾದ್ರು ಟೇಬಲ್ ಆಗಿದ್ದಾನ? ಇಲ್ಲ. ಹಾಗೆಲ್ಲ ಮತ್ತೊಂದ್ಸತಿ ಡಿಫ್ರೆನ್ಸ್ ತಗೊಳ್ಳಿ. 6 ಇಂದ 18 ಎಷ್ಟು ಡಿಫ್ರೆನ್ಸ್ ಇದೆ? 12 ಡಿಫ್ರೆನ್ಸ್ ಇದೆ. 18 ಇಂದ 30 ಎಷ್ಟು ಡಿಫ್ರೆನ್ಸ್ ಇದೆ? ಈಗೂ 12 ಡಿಫ್ರೆನ್ಸ್ ಇದೆ. 30 to 42 ಎಷ್ಟು ಡಿಫ್ರೆನ್ಸ್ ಇದೆ? ಈಗೂ 12 ಡಿಫ್ರೆನ್ಸ್ ಇದೆ. ಹಾಗಾದ್ರೆ ನೆಕ್ಸ್ಟ್ 12 ಡಿಫ್ರೆನ್ಸ್ ಬಂದ್ರೆ ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ ಎಷ್ಟು ಬರುತ್ತೆ ನೋಡಿ 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 ನೋಡಿ, 54 ಬರುತ್ತೆ. ಸರಿನಾ, ಹಾಗಾದ್ರೆ ಇಲ್ಲಿ ಬರಬೇಕಾಗಿದ್ದ ನಂಬರ್ ಏನು? 129 ಬದಲು 130 ಮಾಡ್ಕೊಳ್ಳಿ. 130 ಪ್ಲಸ್ 54 184 ಮೈನಸ್ 183. ಓಕೆ ವೆರಿ ಗುಡ್, ಸೊ ಆನ್ಸರ್ 183. ಓಕೆ, 6 ಟೇಬಲ್ ನಲ್ಲಿ ಹೋಗುತ್ತೆ ಸರ್. 6 ಟೇಬಲ್, 6 3s ಆ, 6 5s ಆ, 6 7s ಆ, 6 9s ಆ, 6, ಓಕೆ ವೆರಿ ಗುಡ್, 6 9s ಆ. ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಕೃಷ್ಣ ಅವರೇ. ಓಕೆ ವೆರಿ ಗುಡ್, ಹಾಗೂ ಮಾಡ್ಬೋದು. ಓಕೆ, ಸೊ ಅವ್ರೇನ ಹೇಳ್ತಿದ್ರೆ ಸರ್, ಇಂಟು 3 ನೋಡಿ, ಇಂಟು 3, ನೆಕ್ಸ್ಟ್ ಇದು ಇಂಟು 5, ಇಂಟು 7, ನೆಕ್ಸ್ಟ್ ಇಂಟು 9 ಅಂತ ಹೇಳ್ತಾರೆ. ವೆರಿ ಗುಡ್, ಹಾಗೂ ಮಾಡ್ಬೋದು. ಆಡ್ ನಂಬರ್ ನಿಂದ ಮಲ್ಟಿಪಲ್, ಓಕೆ ವೆರಿ ಗುಡ್, ಕರೆಕ್ಟ್ ಇದು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೇಳಿ. ರಿಪೀಟ್ ಅಗೇನ್ ಸರ್, ನಿರ್ಮಲಾ ಅವರೇ. ಓಕೆ, ಈ ಕ್ವಶನ್ ಫ್ರೆಂಡ್ ಸಾಲ್ವ್ ಮಾಡಿ. ಓಕೆ, ನೋಟ್ ಮಾಡ್ಕೊಂಡಿದ್ರಿ ನಾನು, ಸೊ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಅದನ್ನ. ಓಕೆ ನೋಡಿ ನಿರ್ಮಲಾ ಅವರೇ, ಓಕೆ ನಿರ್ಮಲಾ ಅವ್ರು ನೋಡಿ, ಇಲ್ಲಿಂದ ಇಲ್ಲಿಗೆ 6 ಡಿಫ್ರೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ 18 ಡಿಫ್ರೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ 30 ಡಿಫ್ರೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ 42 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ಬೇಕು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಮತ್ತೊಂದ್ಸರಿ ನೋಡ್ಬೇಕು. ಈ 6ಗೆ 18ಗೆ 12 ಡಿಫ್ರೆನ್ಸ್ ಇದೆ, 18ಗೂ 30ಗೂ 12 ಡಿಫ್ರೆನ್ಸ್ ಇದೆ, 30 42ಗೂ 12 ಡಿಫ್ರೆನ್ಸ್ ಇದೆ. ಅಂದ್ರೆ
42 ಇಂದ ನೆಕ್ಸ್ಟ್ ನಂಬರ್ ಬರೋದಕ್ಕೆ 12 ಡಿಫ್ರೆನ್ಸ್ ಬರಬೇಕು ಅಂದ್ರೆ 42 + 12 ಎಷ್ಟು 54. ಓಕೆ ಓಕೆ ವೆಲ್ಕಮ್ ಸಿದ್ದೇಶ್. ಓಕೆ ಹಾಗಾದ್ರೆ 129 54 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 183 ಆಗುತ್ತೆ. ಓಕೆ ಸರಿ ಅರ್ಥ ಆಯ್ತಾ ನಿರ್ಮಲ್ ಅವರೇ? ಓಕೆ ವೆರಿ ಗುಡ್. ಓಕೆ ಓಕೆ ಸರ್ ಥ್ಯಾಂಕ್ ಯು. ಓಕೆ ಸರಿ ಈ ಕ್ವಶನ್ ಸಾಲ್ವ್ ಮಾಡೋಣ. ಝೀರೋ 5 18 43 84. ಓಕೆ ಸರ್ ಥ್ಯಾಂಕ್ ಯು. ಓಕೆ ವೆಲ್ಕಮ್ ನಿರ್ಮಲ. 145 ನೆಕ್ಸ್ಟ್ ಕ್ವಶನ್. ಓಕೆ ಥ್ಯಾಂಕ್ ಯು ಸೋ ಮಚ್ ಶಿವಬಸಯ್ಯ. ಓಕೆ ವೆಲ್ಕಮ್ ಶಿವಬಸಯ್ಯ. ಓಕೆ ಪ್ರಸಾದ್ ಅವರು 230 ಅಂತ ಹೇಳ್ತಾರೆ, ವೆಲ್ಕಮ್ ಶ್ರೀನಿವಾಸ್. ಓಕೆ ರಾಧಿಕಾ ಅವರು 230 ಅಂತ ಹೇಳ್ತಾರೆ, ಪ್ರಸಾದ್ 230, ಗಗನ 230, ಸುನೀತಾ 230, ಅಕ್ಕು ಬಿರಾದರ್ ಅವರು 230, ರೆಡ್ಡಿ 230, ನಿರ್ಮಲ 230, ಸುನೀಲ್ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸುನೀಲ್. ಪ್ರಕಾಶ್ 230, ವೈಷ್ಣವಿ. ಓಕೆ 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 ವೆರಿ ಗುಡ್. ಸೊ ಹಾಗಾದ್ರೆ ಫ್ರೆಂಡ್ಸ್ ಈಗ ಡಿಫ್ರೆನ್ಸ್ ನೋಡಿ, ಇದಕ್ಕೆ 4 ಡಿಫ್ರೆನ್ಸ್ ಇದೆ, ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟಿದೆ? 13 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 18 - 43 ಎಷ್ಟು ಡಿಫ್ರೆನ್ಸ್ ಇದೆ? ನಾ ಏನ್ ಮಾಡ್ತೀನಿ, 20 - 43 ಡಿಫ್ರೆನ್ಸ್ ನೋಡ್ತೀನಿ ಎಷ್ಟಿದೆ. 23 + 5 ಇದು 25. 43 - 83 ಹೇಳಿ 40 ಡಿಫ್ರೆನ್ಸ್, ಬಟ್ ಇದು 41 ಆಗುತ್ತೆ. ಹೌದಾ? 84 - 144 ಇದ್ದಿದ್ರೆ 60 ಡಿಫ್ರೆನ್ಸ್, ಇದು 61 ಡಿಫ್ರೆನ್ಸ್. ಓಕೆ 84 - 144 ಇದ್ರೆ 60 - 61 ಡಿಫ್ರೆನ್ಸ್. ಓಕೆ ಮತ್ತೆ ಇದೇನಾದ್ರು ಲಾಜಿಕ್ ಗೊತ್ತಾಯ್ತಾ ಫ್ರೆಂಡ್ಸ್? ನೋಡಿ 4 - 13 - 15 - 41 - 41 ಲಾಜಿಕ್ ಗೊತ್ತಾಗ್ತಾ ಇಲ್ಲ ನನ್ಗೆ. ಸೊ ಮತ್ತೆ ಡಿಫ್ರೆನ್ಸ್ ತಗೋಬೇಕು. ಓಕೆ ಮತ್ತೆ ಡಿಫ್ರೆನ್ಸ್ ಎಷ್ಟಾಗುತ್ತೆ? ಇಲ್ಲಿ ಇಲ್ಲಿ 9 ಡಿಫ್ರೆನ್ಸ್ ಬಂತು. 13 - 25 ಡಿಫ್ರೆನ್ಸ್ ಎಷ್ಟಾಗುತ್ತೆ? ಇಲ್ಲಿ 12 ಡಿಫ್ರೆನ್ಸ್ ಬಂತು. 25 - 41 ಎಷ್ಟು ಡಿಫ್ರೆನ್ಸ್ ಬರುತ್ತೆ? ಇದು 16 ಡಿಫ್ರೆನ್ಸ್ ಬಂತು. 41 - 61 ಎಷ್ಟು ಡಿಫ್ರೆನ್ಸ್ ಬಂತು? 20 ಡಿಫ್ರೆನ್ಸ್ ಬಂತು. ಈಗಾದ್ರೂ ಲಾಜಿಕ್ ಗೊತ್ತಾಗ್ತಾ ಇದೆ? ಓಕೆ 4 - 30 ಫಸ್ಟ್ 5 ಡಿಫ್ರೆನ್ಸ್ ಆಗುತ್ತೆ ಸರ್. ಓ ಸಾರಿ ಸಾರಿ ಸಾರಿ. ಓಕೆ ಸಾರಿ ಫ್ರೆಂಡ್ಸ್, ಇದು ಸಾರಿ 0, ಇದು 5 ಡಿಫ್ರೆನ್ಸ್ ಬರುತ್ತೆ. ಓಕೆ ಸಾರಿ. ಓಕೆ ಸೊ ಹಾಗಾದ್ರೆ ಇದು 0 - 5 ಅಂತಂದ್ರೆ 5 ಡಿಫ್ರೆನ್ಸ್. ಓಕೆ ಸೊ ಇಲ್ಲಿ 8 ಬರುತ್ತೆ. ಓಕೆ ಹಾ ಈಗ ಹೇಳಿ ಫ್ರೆಂಡ್ಸ್, 8 - 12 - 16 - 20 ಸೊ ಏನ ಎಷ್ಟಾಯ್ತು? 8 - 12 4 ಡಿಫ್ರೆನ್ಸ್ ಬಂತು, ಇಲ್ಲಿ 4 ಡಿಫ್ರೆನ್ಸ್ ಬಂತು, ಇಲ್ಲಿ 4 ಡಿಫ್ರೆನ್ಸ್. ಅಂದ್ರೆ ನೆಕ್ಸ್ಟ್ ನಂಬರ್ಗೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಈಗ ಎಷ್ಟು ಬರುತ್ತೆ? 24. ಹೌದಾ? ಹಾಗಾದ್ರೆ 61 + 24 ಎಷ್ಟಾಗುತ್ತೆ? 61 + 20 - 81, 81 + 4 - 85. ಹಾಗಾದ್ರೆ 145 + 85, ಹಾಗಾದ್ರೆ 140 - 80 ಮಾಡಿ ಎಷ್ಟಾಯ್ತು? 220 5 + 5 = 30, ಇದು 230 ಆಯ್ತು ಆನ್ಸರ್. 230. ಓಕೆ ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಆನ್ಸರ್ 230. ಓಕೆ ಹೇಳಿ, ಏನಾದ್ರೂ ಡೌಟ್ ಇದೆನಾ? ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ ಸೊ ಆಗ ನೆಕ್ಸ್ಟ್ ಕ್ವಶನ್, ನೋ ಸರ್ ರಿಪೀಟ್, ನೋ ಸರ್ ಪರ್ಫೆಕ್ಟ್. ಓಕೆ ಸುನೀತಾ ಅವ್ರು ಪರ್ಫೆಕ್ಟ್ ಅಂತ ಹೇಳಿದಿರಿ, ಅರ್ಥ ಆಯ್ತು ಸರ್. ಓಕೆ ವೆರಿ ಗುಡ್. ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಯ್ತು. ಓಕೆ ಇದನ್ನ ಸಾಲ್ವ್ ಮಾಡಿ ಫ್ರೆಂಡ್ಸ್. 2 - 5 - 9 - 14 ನೋಡಿ ಫ್ರೆಂಡ್ಸ್, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನೀವು 9 o'clock ಇಂದ ಯಾರಿದ್ದೀರಲ್ಲ, ಸೊ ನಿಮ್ಗೆಲ್ಲರಿಗೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಯಾರಾದ್ರೂ ನಡು ಬಂದ್ರೆ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ನೀವು ರೆಕಾರ್ಡೆಡ್ ವಿಡಿಯೋಸ್ ನೋಡಿ. ನಾಳೆ ಮತ್ತೆ ನನ್ನ ಕ್ಲಾಸ್ ಇದೆ, ನಾಳೆ ಮತ್ತೆ ಹೈ ಲೆವೆಲ್ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ ಓಕೆ 54 ಅಂತ ಆನ್ಸರ್ ಮಾಡ್ತಾ ಇದ್ರಿ. ಓಕೆ ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ +3 ಇದೆ, ಇಲ್ಲಿ +4 ಇದೆ, ಇಲ್ಲಿ +5 ಇದೆ, ಇಲ್ಲಿ +6 ಇದೆ, +7
ಪ್ಲಸ್ ಏಟ್ ಪ್ಲಸ್ ನೈನ್, ಹಂಗಾದ್ರೆ ನೆಕ್ಸ್ಟ್ ಎಷ್ಟು ಬರಬೇಕು? ಪ್ಲಸ್ ಟೆನ್, ಪ್ಲಸ್ ಟೆನ್ ಬಂದ್ರೆ ಎಷ್ಟಾಯ್ತು? 55. ಓಕೆ, ವೆರಿ ಗುಡ್ ಆನ್ಸರ್. ಓ ಸಾರಿ ಸಾರಿ, ಪ್ಲಸ್ ಟೆನ್ ಅಂದ್ರೆ 54. ಓಕೆ, ಸೊ ಆನ್ಸರ್ ಎಷ್ಟು ಬರುತ್ತೆ? 54. ಓಕೆ, ಆನ್ಸರ್ ಎ 54. ಓಕೆ, ವೆರಿ ಗುಡ್. ಸೊ ಹಾಗಾದ್ರೆ ಓಕೆ ಫ್ರೆಂಡ್ಸ್, ಹಾಗಾದ್ರೆ 1 hour ಆಯ್ತು ಫ್ರೆಂಡ್ಸ್. ಓಕೆ, ಈಗ ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ಟೈಪ್ ಯಾವ್ಯಾವ ಇದೆ ಅಲ್ಲ, ನನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಈಗ ಆಲ್ರೆಡಿ ಟೈಮ್ 1 hour ಆಗಿದೆ ಫ್ರೆಂಡ್ಸ್. ಓಕೆ, ಈಗ ಬೈ ಬೈ ಹೇಳುವ ಸಮಸ್ಯೆ ನಿಮ್ಗೆ ಸಮಯ ಸಾರಿ. ನಿಮ್ಗೆಲ್ಲ ಹೇಗ್ ಅನಿಸ್ತು ಫ್ರೆಂಡ್ಸ್ ಕ್ಲಾಸ್? ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಕ್ಲಾಸ್ ನಲ್ಲಿ ಟ್ರೈನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ, ನಾನು ಮಾಡ್ತೀನಿ. ಓಕೆ, ಟ್ರೈನ್ ಕಾನ್ಸೆಪ್ಟ್ ಸಪ್ರೇಟ್ ಆಗಿ ತಗೋತೀನಿ. ಸೂಪರ್ ಸರ್, ಸೂಪರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸೊ ಹಾಗಾದ್ರೆ ಫ್ರೆಂಡ್ಸ್, ಹ್ಯಾಪಿ ದಿವಾಲಿ ಇನ್ ಅಡ್ವಾನ್ಸ್ ಸರ್, ಮಿಸ್ ಯು, ಥ್ಯಾಂಕ್ ಯು ಕೃಷ್ಣ ಅವರೇ, ಸೂಪರ್. ಓಕೆ, ಥ್ಯಾಂಕ್ ಯು, ನೈಸ್ ಸರ್, 5 star. ಓಕೆ ಓಕೆ ಸರ್, ಮಿಸ್ ಯು ಸರ್, ಸೇಮ್ ಟು ಯು ಸರ್, ಥ್ಯಾಂಕ್ ಯು ಸರ್, ಎಕ್ಸಲೆಂಟ್ ಟೀಚಿಂಗ್ ಸರ್, ಸೂಪರ್. ನೆಕ್ಸ್ಟ್ ಕ್ಲಾಸ್ ಸರ್, ಓಕೆ ನೆಕ್ಸ್ಟ್ ಕ್ಲಾಸ್ ನೋಡಿ, ನಾಳೆ ಸೇಮ್ ಟೈಮ್, ನಾಳೆ ನೈಟ್ ಏನಿದೆ 9:00 ನೆಕ್ಸ್ಟ್ ಮತ್ತೆ ನನ್ನ ಕ್ಲಾಸ್ ಇದೆ. ನೋಡಿ ಫ್ರೆಂಡ್ಸ್, ನಾಳೆದು ಆಕ್ಚುಲಿ ಇವತ್ತೇನ್ ಅರ್ಥ ಆಗಿದೆಲ್ಲ, ಸೊ ನಾಳೆ ಸ್ವಲ್ಪ ಮಲ್ಟಿಪ್ಲಿಕ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇದೆ. ಓಕೆ, ನಾನು ಮಲ್ಟಿಪ್ಲಿಕೇಶನ್ ಅಲ್ಲಿ ಟ್ರಿಕ್ಸ್ ಹೇಳ್ಕೊತೀನಿ ಟೀಚ್. ಓಕೆ, ಸೊ ಇಲ್ಲಿ ರಾಂಗ್ ನಂಬರ್ ಇನ್ ದ ಸೀರೀಸ್ ಅದನ್ನ ಹೇಳ್ಕೊಡಿ ಅಂತ. ಥ್ಯಾಂಕ್ ಯು ಸರ್, ಐ ಆಮ್ ಯುವರ್ ಸ್ಟೂಡೆಂಟ್ ಸರ್, ಫ್ಯಾಂಟಾಸ್ಟಿಕ್ ಆಸ್ ಯೂಶುವಲ್ ಸರ್. ಓಕೆ, ಥ್ಯಾಂಕ್ ಯು ಮಾಲಾ, ಸಮಯ ಮತ್ತು ಕೆಲಸ ಟೀಚ್ ಮಾಡಿ ಸುನೀತಾ ಅವರೇ. ಓಕೆ, ಮಾಡ್ತೀನಿ ಸುನೀತಾ ಅವರ, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ತಗೋತೀನಿ ಆಯ್ತಾ. ನಾನು ಜಿ ಕೆ ಕ್ಲಾಸ್ ಸ್ವಲ್ಪ ಜಾಸ್ತಿ ಕೊಡಿ. ಓಕೆ, ರಾಜೇಶ್ವರಿ, ವೆಲ್ಕಮ್ ರಾಜೇಶ್ವರಿ. ಸೊ ನಾವು ಆಲ್ಮೋಸ್ಟ್ ಈಗ ಎಂಡಿಂಗ್ ಬಂದಿದ್ವಿ. ಥ್ಯಾಂಕ್ ಯು, ಗುಡ್ ನೈಟ್ ಸರ್. ಓಕೆ ಸರ್, ಪ್ಲೀಸ್ ಡೂ ಕ್ಲಾಸಸ್ ಆನ್ ರೇಷಿಯೋ ಅಂಡ್ ಪ್ರಪೋರ್ಷನ್. ಓಕೆ ಗಗನ ಅವರೇ, ಮಾಡ್ತೀನಿ. ಸಿಲೋಯಿಸಮ್ ಸರ್, ಅರ್ಪಿತ್ ಅವರೇ. ಓಕೆ, ನಾನು ಅದು ಸಿಲೋಯಿಸಮ್ ಒಂದು ಕಾನ್ಸೆಪ್ಟ್ ತಗೋತೀನಿ ಆಯ್ತಾ. ಸರಿ, ನನಗೆ ವಿವರ್ಸ್ ಜಾಸ್ತಿ. ಇನ್ ಎಸ್ ಎಸ್ ಸಿ ಆಸ್ಟ್ 5 questions ಆನ್ ರಾಂಗ್ ನಂಬರ್. ಓಕೆ, ಸೊ ಹಾಗಾದ್ರೆ ರಾಂಗ್ ನಂಬರ್ ಎಸ್ ಎಸ್ ಸಿ ದಲ್ಲಿ 5 ಕೇಳಿದ್ದಾನೆ, ಸೊ ಇಂಪಾರ್ಟೆಂಟ್ ಇದೆ. 8 marks ಸರ್. ಓಕೆ ಸರಿ, ಹಾಗಾದ್ರೆ ಫ್ರೆಂಡ್ಸ್, ಹಾಗಾದ್ರೆ ನಿಮ್ಮ ಫೀಡ್ಬ್ಯಾಕ್ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಸೊ ಎಲ್ಲರಿಗೂ ನನ್ನ ಕ್ಲಾಸ್ ತುಂಬಾ ಚೆನ್ನಾಗಿ ಅನಿಸ್ತು ಅಂತ ಹೇಳಿದಿರಿ. ಸರ್, ಟೇಕ್ ಮೋರ್ ಕ್ಲಾಸಸ್. ಓಕೆ, ನೀವು ಪ್ರೊಬಾಬಿಲಿಟಿ ಟ್ರೈನ್ ಏಜ್ ಪ್ರಾಬ್ಲಮ್ ಕೊಡಿ. ಓಕೆ ಓಕೆ ಸರಿ, ಅದು ಮಾಡ್ತೀನಿ. ಶರಣು ಶರಣಾರ್ಥಿ. ಓಕೆ ಸುನೀತಾ ಎಷ್ಟೋ ಸರ್ ಸ್ಟೋರಿ ಸರ್ ಅಂತೆ. ಓಕೆ, ಸೊ ನಾಳೆಯಿಂದ ಸ್ಟೋರಿ ಹೇಳ್ತೀನಿ ಆಯ್ತಾ. ಓಕೆ ಫ್ರೆಂಡ್ಸ್, ನಿಮ್ಗೇನಾದ್ರೂ ನನ್ನ ಕ್ಲಾಸ್ ಚೆನ್ನಾಗಿ ಅನಿಸಿದೆ, ದಯವಿಟ್ಟು ಒಳ್ಳೆ ರೇಟಿಂಗ್ ಕೊಡಿ. ನಿಮ್ಮ 5 star ಒಳಗ್ ರೇಟಿಂಗ್ ಅಲ್ಲಿ ನೀವು ಎಷ್ಟಾದ್ರೂ ಕೊಡ್ಬೋದು. ಓಕೆ, ಚೆನ್ನಾಗಿ ಅನ್ಸಿದ್ರೆ 5 star ಕೊಡಿ, ನಿಮ್ಗೆ ಹೇಗ್ ಅನ್ಸಿದೆ. ನೆಕ್ಸ್ಟ್ ನೀವು ಫಾಲೋ ಮಾಡಿ ಫ್ರೆಂಡ್ಸ್, ನನ್ಗೆ ಫಾಲೋ ಮಾಡಿದ್ರೆ ನಾನು ಏನಾದ್ರೂ ಕ್ಲಾಸಸ್ ಹಾಕಿ ನಿಮ್ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಜಾಸ್ತಿ ಜನ ವ್ಯೂವರ್ಸ್ ಇದ್ದಷ್ಟು ನನಗೆ ಕ್ಲಾಸಸ್ ಜಾಸ್ತಿ ಮಾಡೋ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಸೊ ನಿಮ್ಗೆ ಏನಾದ್ರೂ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. SK10 ಕೋಡ್ ಯೂಸ್ ಮಾಡಿ ನಿಮ್ಗೆ 10% ಆಫ್ ಸಿಗುತ್ತೆ. ಓಕೆ ಫ್ರೆಂಡ್ಸ್. ಸರ್ ಪ್ಲೀಸ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್. ಓಕೆ ಸಿಂಧು, ಅದನ್ನು ಟ್ರೈ ಅದನ್ನು ಮಾಡ್ತೀನಿ ಆಯ್ತಾ. ಓಕೆ ಗುಡ್ ನೈಟ್ ಸರ್. ಓಕೆ 5 star. ಓಕೆ ಗಗನ ಅವರೇ, ನಿಮ್ 5 star ಈಗ ನಿಮ್ಗೆ ರೇಟಿಂಗ್ ಎಲ್ಲ ಕೊಡಿ. ಸೊ ಓಕೆ ಫ್ರೆಂಡ್ಸ್, ತುಂಬಾ ಖುಷಿ ಆಯ್ತು. ಸೊ ತುಂಬಾ ಜನನೇ ಕ್ಲಾಸ್ ಅಲ್ಲಿ ಇದ್ರು, ಆಲ್ಮೋಸ್ಟ್ ಅಂದ್ರೆ ಸೆಂಚುರಿ ಅಂತೂ ದಾಟಿದೆ, ತುಂಬಾ ಜನ ಇದ್ದೀರಿ. ಓಕೆ, ತುಂಬಾನೇ ಖುಷಿ ಆಯ್ತು. ಓಕೆ, ಸೊ ಹಾಗಾದ್ರೆ ನಾಳೆ ಸೇಮ್ ಟೈಮ್ 9 PM ನಾವು ಭೇಟಿ ಆಗೋಣ. ದಯವಿಟ್ಟು ನೀವು ನನ್ನ ಲಿಂಕ್ ನಿಮ್ಗೆ ಏನಿದೆ ನೋಡಿ, ಟೆಲಿಗ್ರಾಮ್ ನನ್ನ ಚಾನೆಲ್ ಇದೆ, HTTP ಇದು ಈಶ್ವರ್ ಗಿರಿ ಅಂತ ಚಾನೆಲ್ ಇದೆ, ಇಲ್ಲಿ ನಾನು ಲಿಂಕ್ ನ ಹಾಕ್ತಾ ಇರ್ತೀನಿ. ಓಕೆ, ಸೊ ನೀವು ಆ ಲಿಂಕ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ಆಗಿ ಆಯ್ತಾ, ರಿಜಿಸ್ಟರ್ ಆಗಿ ಅಥವಾ ಎನ್ರೋಲ್ ಆಗಿ ಆಯ್ತಾ ಫ್ರೆಂಡ್ಸ್, ಎನ್ರೋಲ್. ಗುಡ್ ನೈಟ್ ಸರ್, ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಮಾಲ ಅವರೇ. ಓಕೆ, ಸೊ ಈಶ್ವರ್ ಗಿರಿ, ನೀವು ಫೇಸ್ಬುಕ್ ಅಲ್ಲೂ ಈಶ್ವರ್ ಗಿರಿ ಅಂತಿದೆ, ಈಶ್ವರ್ ಗಿರಿ ಸರ್ಚ್ ಮಾಡಿ. ಓಕೆ, ಸೊ ನಿಮ್ಗೆ ಏನಾದ್ರೂ ಕ್ಲಾಸಸ್ ಏನಾದ್ರೂ ಬೇಕಾದ್ರೆ, ಏನಾದ್ರು ನಿಮ್ ಸಜೆಷನ್ ಕೊಡೋದ್ರೆ ನೀವು ನನಗೆ ಮೆಸೇಜ್ ಮಾಡಿ. ಓಕೆ ಸರಿ, ಆಮೇಲೆ ನೋಡಿ ಫ್ರೆಂಡ್ಸ್, ಈ ಆಪ್ ಅಲ್ಲೂ ನಿಮ್ಗೆ ನಂದು ಸರ್ಚ್ ಮಾಡಿ ಈಶ್ವರ್ ಗಿರಿ ಅಂತ, ಸೊ ಮೆಸೇಜ್ ಆಪ್ಷನ್ ಇರುತ್ತೆ, ನೀವು ಮೆಸೇಜ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಏನಾದ್ರು ಯಾವ್ದಾದ್ರು ಕಾನ್ಸೆಪ್ಟ್ ತಗೋಬೇಕಾದ್ರೆ ನಾನು ತಗೋತೀನಿ. ಓಕೆ, ನಾವು ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ. ಓಕೆ, ಸೊ ದಯವಿಟ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ನೆಕ್ಸ್ಟ್ ಮತ್ತೆ ನಾಳೆ 9 ಸೇಮ್ ಕ್ಲಾಸ್ ಸೇಮ್ ಟೈಮ್ ಇರುತ್ತೆ. ಓಕೆ, ನಾಳೆ ಇನ್ನಷ್ಟು ಸ್ವಲ್ಪ ಕ್ವಶನ್ಸ್ ನೋಡ್ಕೋತ ಹೋಗೋಣ ಆಯ್ತಾ. ಸರಿ, ಥ್ಯಾಂಕ್ ಯು, ಗುಡ್ ನೈಟ್, ಮಿಸ್ ಯು ಫ್ರೆಂಡ್ಸ್.